ಉಳ್ಳವರು ಶಿವಾಲಯ ಮಾಡುವರೇ ಅಂತ ಬಸವಣ್ಣರು ಹೇಳಿದಾಗ ಇದ್ದವ ಎಲ್ಲ ಮಾಡ್ತಾರೆ, ಇಲ್ಲದೇ ಇದ್ದವ್ರನ್ನ ಗುರುತಿಸಿ ಅವ್ರಿಗೇನಾದ್ರು ಸಹಾಯ ಮಾಡುವುದರಲ್ಲಿ ನನಗೆ ಮುಂಚಿಂದ ನನ್ನ ಚಿಕ್ಕ ವಯಸ್ಸಿಂದ ನನಗೆ ಅದರಲ್ಲಿ ಏನೋ ಒಂದು ಸಂತೋಷ ಸಿಕ್ತಿತ್ತು. ಈಗಲೂ ಕೂಡ ಹಾಗೆ ಎಲ್ಲ ಯುದ್ಧ ಎಲ್ಲ ಮುಗಿದು ಕೊನೆಗಳಿಗೆ ಇಲ್ಲಿ ಊರಿಗೆ ನಾವು ಹೋಗದೆ ಇಲ್ಲೇ ಇರೋಣ ಅಂತ ತಮ್ಮ ಲಕ್ಷ್ಮಣ ಕೇಳಿದಾಗ ಸೊ ಆವಾಗ ಶ್ರೀರಾಮಚಂದ್ರ ಇದನ್ನು ಹೇಳ್ತಾನಂತ, ಜನನಿ ಜನ್ಮಭೂಮಶ್ಚೇ ಸ್ವರ್ಗಾದಪಿ ಗರೇಸಿ ಅಂತ, ಅಂದ್ರೆ ನಮ್ಮ ಊರು ನಮಗೆ ಸ್ವರ್ಗಕ್ಕೆ ಸಮಾನ ಅಂತ. ನಾವೆಲ್ಲಿಗೆ ಹೋದ್ರು ಕೂಡ ಆ ಎಲ್ಲಾ ಪ್ರದೇಶಗಳು ಕೂಡ ನಮ್ಮ ಕರ್ಮಭೂಮಿ ಅಂತ ಆಗ್ತದೆ. ಉತ್ತರ ಕರ್ನಾಟಕ ಖಂಡಿತ ನಮ್ಮ ಕರ್ಮಭೂಮಿ. ಆದ್ರೆ ಈ ಉಪ್ಪುಂತ ಬೈಂದು ಈ ಭಾಗ ಎಲ್ಲ ಉಂಟಲ್ಲ, ಇದು ನಮ್ಮ ಜನ್ಮಭೂಮಿ. ಹುಟ್ಟಿದ ಸ್ಥಳ ನಾವು ಮರೆಯುವುದು ಒಂದು, ನಮ್ಮ ತಾಯಿಯನ್ನು ನಾವು ಮರೆಯುವುದು ಒಂದು. 96-97 ಹೇಳ್ತದೆ ನೀವು ಇಲೆಕ್ಷನ್ ನಿಲ್ತೀರ ಇಲೆಕ್ಷನ್ ನಿಲ್ತೀರ ಇಲೆ, ನಾವು ಎಲ್ಲೂ ಇದುವರೆಗೂ ಹೇಳಿದ್ದಿಲ್ಲ, ಇದುವರೆಗೂ ಹೇಳಿದ್ದಿಲ್ಲ. ಅದರಷ್ಟಕ್ಕೆ ತಾನಾಗಿ ಒಲ್ದು ಬಂದ್ರೆ ಈ ಮನುಷ್ಯ ಯಾರು ಸನ್ಯಾಸಿಯ ನೀವು ಹೇಳಿ ಅಲ್ವಾ? ಕೊನೆ ಉಸಿರಿರು ತನಕವನು ಅವಕಾಶ ಇದ್ರೆ ಅದನ್ನು ಸದ್ಬಳಕೆ ಮಾಡುವುದೇ ಸಹಜ ಧರ್ಮ. ನೆಗೆಟಿವ್ ಥಿಂಕಿಂಗ್ ಯಾವಾಗಲೂ ಮಾಡದೇನೆ ಒಳ್ಳೆಯ ಆಲೋಚನೆಗಳನ್ನೇ ನಾವು ಸದಾ ನಾವು ಮಾಡ್ತಾ ಇದ್ರೆ, ಮೆಲುಕಾಗ್ತಾ ಇದ್ರೆ, ಮತ್ತು ನಾವು ಹಿಂದೆ ನಡೆದು ಬಂದ ದಾರಿಯನ್ನು ಆಗಾಗ ನೆನಪು ಮಾಡ್ಕೊಳ್ತಾ ಇದ್ರೆ ನಮ್ಮ ಜೀವನಕ್ಕೆ ಅಂದರೆ ಒಂದು ಒಳ್ಳೆಯ ರೀತಿಯ ಒಂದು ಸುವ್ಯವಸ್ಥಿತವಾದಂಥ ಮಾರ್ಗದಲ್ಲಿ ಹೋಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ವಿದ್ಯೆಯಲ್ಲಿ ಯಾವುದೇ ಡಿಗ್ರಿ ಮಾಡಲಿಲ್ಲ ಅನ್ನೋ ಒಂದು ಕೊರಗು ನನಗೆ ಇದ್ದದ್ರಿಂದ ಅಟ್ಲೀಸ್ಟ್ ಸಮಾಜದಲ್ಲಿ ಒಂದು ವಿದ್ಯೆ ಓದುವಂಥ ಮಕ್ಕಳಿಗೆ ಉತ್ತೇಜನ ಕೊಡುವಂಥ ಒಂದು ಆ ಒಂದು ಸಂದರ್ಭ ಈ ನಮ್ಮ ವಿದ್ಯಾಸಂಸ್ಥೆ ಉಪ್ಪುಂದ ಮತ್ತು ಇಲ್ಲಿಗೆ. ನಾನು ಫಸ್ಟ್ ಇದನ್ನು ನಾನು ಜವಾಬ್ದಾರಿ ತಗೊಂಡಾಗ ಹೇಳಿದ್ದೆ ಇದನ್ನು ಅಪ್ಗ್ರೇಡ್ ಮಾಡಬೇಕಂತ, ಸುಮ್ಮನೆ ಏನೋ ಒಂದು ವ್ಯಾಪಾರೀಕರಣಕ್ಕೋಸ್ಕರ ಇದನ್ನು ನಾನು ತಗೊಳ್ಳಿಲ್ಲ. ನಮಗಂದರೆ ಇದನ್ನು ಸಮಾಜಮುಖಿಯಾಗಿ ಸಮಾಜಕ್ಕೆ ಇದರಿಂದ ಏನು ಸದ್ಬಳಕೆ ಆಗಲಿ, ನಾವು ಈ ಸಣ್ಣ ಪುಟ್ಟ ಏನು ಮಾಡ್ತಾ ಇದ್ವಲ್ಲ ಇದು ಕೂಡ ಒಂದು ಸಮಾಜಮುಖಿಯಾದ ಕೆಲಸವೇ. ಇದು ಜನಪ್ರತಿನಿಧಿಗಳು ಅಲ್ಲದೆ ಇದ್ರೂ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ದೈವಬಲವೂ ಬೇಕು, ನಮ್ಮ ಪ್ರಯತ್ನವೂ ಬೇಕು. ದೈವಬಲ ನಮ್ಮ ಪ್ರಯತ್ನ ಎರಡು ಒಟ್ಟಾದಾಗ ಒಂದು ದಾರಿಯಲ್ಲಿ ಮುಂದೆ ನಡಲಿಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ಯಾವಾಗಲೂ ಈ ಆಲಸ್ಯ ಅನ್ನೋದು ಎಂದೂ ಇಟ್ಕೋಬಾರ್ದು. ನಾವು ನಾಳೆ ಮಾಡೋ ಕೆಲಸ ಅದು ಇವತ್ತನೇ ಅದ್ರ ಬಗ್ಗೆ ಏನಾದ್ರು ಆಲೋಚನೆ ಮಾಡಿದರೆ ನಮ್ಗೆ ಅದರಿಂದ ಒಳ್ಳೆಯ ಗುರಿ ಮುಟ್ಲಿಕ್ಕೆ ಸಾಧ್ಯ ಇದೆ. ಹಸಿದವರಿಗೆ ನಾವು ಸಹಾಯ ಮಾಡಬೇಕು, ಹೊಟ್ಟೆ ತುಂಬುವರಿಗೆ ಖಂಡಿತ ಅಗತ್ಯನೂ ಇಲ್ಲ. ಅವ್ರನ್ನ ಗುರುತಿಸಿ ನನಗೇನು ಸಾಧ್ಯ ಆಗುತ್ತೆ ಕಿಂಚಿತ್ ನಾನು ಸಹಾಯ ಮಾಡಿದರೆ ಆ ದಿವಸ ನಂಗೆ ಒಂದು ಸುಖ ನಿದ್ರೆ ಬರ್ತದೆ. ಇವತ್ತಿನ ಯುವಕರಿಗೆ ನಾನು ಹೇಳೋದೇನಂತೇಳಿದ್ರೆ, ಓ ಅದು ನಾವು ಅಲ್ಲಿ ಹೋದರೆ ಏನೋ ಆಗುತ್ತೆ, ಇಲ್ಲಿ ಹೋದರೆ ಏನೋ ಆಗುತ್ತೆ, ಸುಮ್ಮನೆ ಒಂದು ಭ್ರಮಾಲೋಕಕ್ಕೆ ಒಳಗಾಗದೆ, ಅದಕ್ಕೆ ಒಳಗಾಗದೆ ಸಾಧ್ಯವಾದ ಮಟ್ಟಿಗೆ ನಾವು ನಮ್ಮ ಜೀವನವನ್ನು ಗಟ್ಟಿಯಾಗಿ ನಾವು ನೆಲೆಗೊಳ್ಬೇಕು. ವೃತ್ತಿಗೆ ಈ ಜಾತಿ ಧರ್ಮ ಇಲ್ಲ, ಅಂದರೆ ಅವರವರ ಕೆಲಸ ಏನು ಮಾಡ್ತಾರೆ ಆ ಲೈನ್ನಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಕೆಲಸ ಮಾಡಿದರೆ ಖಂಡಿತ ಅವನಿಗೆ ಜಯ ಸಿಗ್ತದೆ. ರಾಜ್ಯದ ಹೆಸರಾಂತ ಉದ್ಯಮಿಗಳ ಪೈಕಿ ಓರ್ವರಾದ ಉಪ್ಪುಂದ ಬಾಲಕೃಷ್ಣ ಶೆಟ್ಟಿಯವರು ತಮ್ಮ ಉದ್ಯಮದ ಜೊತೆಗೆ ಧಾರ್ಮಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ರಂಗದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು. ಕರ್ತವ್ಯನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆಯ ಜೊತೆಗೆ ಸಾಧಿಸುವ ಛಲವಿದ್ದರೆ ಸಾಮಾನ್ಯ ವ್ಯಕ್ತಿಯೂ ಕೂಡ ಯಶಸ್ಸಿನ ಉತ್ತುಂಗಕ್ಕೆ ಏರಬಲ್ಲ ಎಂಬುದಕ್ಕೆ ಯು ಬಿ ಶೆಟ್ಟಿಯವರು ಉತ್ತಮ ನಿದರ್ಶನ. ಉತ್ತರ ಕರ್ನಾಟಕದಲ್ಲಿ ತಮ್ಮ ಉದ್ಯಮವನ್ನು ವಿಸ್ತರಿಸಿಕೊಂಡರೂ ಕೂಡ ಹುಟ್ಟೂರಿನ ಅಭಿಮಾನದಿಂದ ಸಾಕಷ್ಟು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಯು ಬಿ ಶೆಟ್ಟಿಯವರು. ಉದ್ಯಮ ಹಾಗೂ ಸಾಮಾಜಿಕ ರಂಗದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡ ಯು ಬಿ ಶೆಟ್ಟಿಯವರ ಬದುಕಿನ ಜರ್ನಿ ಹೇಗಿತ್ತು ಎಂಬುದನ್ನು ಅವರದೇ ಮಾತಿನಲ್ಲಿ ಕೇಳೋಣ ಬನ್ನಿ. ಕುಂದಗೋಡ.com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ತಮಗೂ ಕೂಡ ನಮ್ಮ ಈ ಸಂಸ್ಥೆಯ ಆವರಣಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ತಾವು ಹೆಸರಾಂತ ಉದ್ಯಮಿಯಾಗಿ ಬೆಳೆದವರು, ಬದುಕಿನಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದೀರಿ, ಆದರೆ ಅಂತಿಮವಾಗಿ ಗೆಲುವಿನ ದಾರಿಯಲ್ಲಿ ನಡೀತಾ ಇದ್ದೀರಿ. ಇಷ್ಟು ಸುದೀರ್ಘ ಉದ್ಯಮ ಕ್ಷೇತ್ರದ ಪಯಣ ಇರ್ಬೋದು, ಸಾಮಾಜಿಕ ಕ್ಷೇತ್ರದ ಪಯಣ ಇರ್ಬೋದು, ಈ ಎಲ್ಲದರ ನಡುವೆ ಈ ಹಂತದಲ್ಲಿ ಬಂದು ತಲುಪುವಾಗ ಒಂದು ಒಂದು ತೃಪ್ತಿದಾಯಕ ಜೀವನ ಅಂತೇಳಿ ಇರುತ್ತೆ ಸರ್. ಈಗ ಆ ನೆಲೆಯಲ್ಲಿ ನೋಡೋದಾದ್ರೆ ನಿಮಗೆ ಹೇಗಿದೆ? ನಮಗೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಎಲ್ಲ ಕೆಲಸದಲ್ಲೂ ನಮ್ಮ ತೃಪ್ತಿ ಇದ್ರಷ್ಟೇ ನಾವು ಕೆಲಸ ಮಾಡಬೇಕು ಅನ್ನೋಂಥ ಮನೋಭಾವನೆ ಇಟ್ಕೊಂಡು ನಾವು ಬಂದವರು. ಸೊ ಹಾಗಾಗಿ ನಾವು ಚಿಕ್ಕ ವಯಸ್ಸಿನಿಂದಲೇ ಯಾವುದಾದ್ರೂ ಯಾವ ಕೆಲಸ ಮಾಡಿದರೂ ಕೂಡ ಅದು ನಮ್ಮ ಅಂದರೆ ಸಮಾಜಕ್ಕೆ ಇರಲಿ ಅಥವಾ ನಮ್ಮ ಕುಟುಂಬಿಕರಿಗಿರಲಿ ಅಥವಾ ನಮ್ಮ ನಂಬಿದವರಿಗಿರಲಿ ಎಲ್ಲವರಿಗೂ ಪೂರಕವಾಗಿ ಅದು ಸ್ಪಂದಿಸುವ ಹಾಗೆ ಅಂಥ ಒಂದು ಸನ್ನಿವೇಶದ ಮಧ್ಯೆ ನಾವು ನಮ್ಮ ಜೀವನ ಮತ್ತು ವ್ಯವಹಾರವನ್ನು ವ್ಯವಹರಿಸ್ಕೊಂಡು ಬರ್ತಾ ಇದ್ದೇವೆ. ತಮ್ಮ ಹೆಸರಿನ ಜೊತೆಗೆ ತಮ್ಮ ಊರಿನ ಹೆಸರನ್ನು ಕೂಡ ಇಟ್ಕೊಂಡಿದ್ದೀರಿ, ಆ ಮೂಲಕ ಊರಿಗೆ ಕೂಡ ಹೆಮ್ಮೆಯನ್ನ ತರ್ತಾ ಇದ್ದೀರಿ. ಊರಿನ ಹೆಸರು ಅಂತ ಹೇಳಿದಾಗ ಸಹಜವಾಗಿ ನಿಮ್ಮ ಬಾಲ್ಯ ಇರ್ಬೋದು, ನಿಮ್ಮ ಕುಟುಂಬ ಇರ್ಬೋದು, ಈ ಎಲ್ಲದರ ಬಗ್ಗೆ ಸ್ವಲ್ಪ ನೆನಪು ಮಾಡ್ಕೊಳ್ಳೋದಿದ್ರೆ. ನೋಡಿ, ಬಾಲ್ಯ ಅಂತ ಹೇಳಿದ್ರೆ ನಾನು 1960 ಇಸ್ವಿಯಲ್ಲಿ ನಂದು ಜನನಾಗಿದೆ. ಉಪ್ಪುಂದ ಗ್ರಾಮ ನಮ್ಮದು, ಮಾದೇಶೆಟ್ಟ ಮನೆ ಮೂಲಸ್ಥಾನ ಅಂತೇಳಿ. ಮಾದೇಶೆಟ್ಟ ಅಂದರೆ ಸುಮಾರು ಒಂದು 100 ವರ್ಷದ ಹಿಂದೆ ಇದ್ದವರು, ನಮ್ಮ ಅಜ್ಜ ಆಗ್ತಾರೆ, ಅವರು ಪಿಜ್ಜ ಆಗ್ತಾರೆ. ಸೊ ಹೀಗೆ ನನ್ನ ತಾಯಿ ಉಪ್ಪುಂದ ಮಾದೇಶೆಟ್ಟ ಮನೆ ಮೂಲಸ್ಥಾನ ಸಿದ್ದಂ ಶೆಟ್ಟಿ ಅಂತ, ನಮ್ಮ ತಂದೆ ನೆಲ್ಯಾಡಿ ಮಾದೇಶೆಟ್ಟರಂತ, ಅವರು ಮೂಲತಃ ಕೃಷಿಕರು.
ಸೊ ಹಿಂಗಾಗಿ ನಮ್ಮ ತಂದೆ ತಾಯಂದ್ರಿಗೆ ನಾವೊಂದು 8 ಜನ ಮಕ್ಕಳು, 3 ಜನ 3 ಸಿಸ್ಟರ್ಸ್ ಮತ್ತು 5 ಜನ ಗಂಡು ಮಕ್ಕಳು. ಹೀಗೆ ಅದರಲ್ಲಿ ನಾನು ಮಧ್ಯದವ. ಯು ಬಿ ಶೆಟ್ಟಿನ ಉಪ್ಪುಂದ ಬಾಲಕೃಷ್ಣ ಶೆಟ್ಟಿ. ನಮಗೆ ಎಲ್ಲೇ ಹೋದರೂ ನಮ್ಮ ಮನೆಯ ನೆನಪು ಅಥವಾ ನಮ್ಮ ಗ್ರಾಮದ ನೆನಪು ಅದು ಒಂದು ನಮಗೆ ಒಂದು ದೊಡ್ಡ ಒಂದು ಬಿಂದು ಇದ್ದಾಗೆ. ಕೇಂದ್ರ ನಾವು ನಮ್ಮ ಹೊರಗಡೆ ಎಷ್ಟೇ ದೂರ ಹೋಗಿರ್ಬೋದು ಅಥವಾ ಎಲ್ಲೇ ಯಾವುದೇ ಕೆಲಸ ಮಾಡಿದರೂ ಕೂಡ ನಮ್ಮ ತಾಯಿ, ನಮ್ಮ ಮನೆ, ನಮ್ಮ ಗ್ರಾಮ, ಹಾಗೆ ನಮ್ಮ ಜಿಲ್ಲೆ, ಮುಂದೆ ಹೋದಾಗೆ ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ಹೋದಾಗ ನಮ್ಮ ರಾಜ್ಯ ಮುಖ್ಯ ಆಗ್ತದೆ. ಹಾಗೆ ಪ್ರಥಮವಾಗಿ ನಮ್ಗೆ ಎಲ್ಲಿಗೆ ಹೊರಗಡೆ ಹೋದ್ರು ನಮ್ಮ ಗ್ರಾಮನೇ ನಮ್ಗೆ ಮುಖ್ಯ ಆಗುತ್ತೆ. ಆದ್ರಿಂದ ನನಗೆ ಉಪ್ಪುಂದ ಗ್ರಾಮ ಅನ್ನೋದ್ರ ಬಗ್ಗೆ ನನಗೆ ವಿಶೇಷ ಆಸಕ್ತಿ. ಸೊ ಆದ್ರಿಂದ ಯು ಬಾಲಕೃಷ್ಣ ಶೆಟ್ಟಿ, ಉಪ್ಪುಂದ ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಳ್ಳೋದ್ರ ಬಗ್ಗೆ ನನ್ಗೆ ಬಹಳ ಸಂತೋಷ ಇದೆ. ಯು ಬಿ ಶೆಟ್ಟಿ ಅನ್ನೋದು ಅಂತ ಆ ಥರ. ಈಗ ತಾವು ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದೀರಿ, ಧಾರವಾಡ ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡವರು ತಾವು. ಆದರೆ ಇಷ್ಟು ಈ ಮಟ್ಟಕ್ಕೆ ಬರಲಿಕ್ಕೆ ತಮ್ಮ ಆರಂಭ ದಿನಗಳು ಬಹಳ ಕಠಿಣವಾಗಿರ್ಬೋದು. ಬಹುಶಃ ನಾನು ಕೇಳಿದಾಗೆ 18ನೇ ವಯಸ್ಸಿಗೆ ನೀವು ಧಾರವಾಡಕ್ಕೆ ಹೋಗ್ತೀರಿ, ಅದರ ನಂತರ ಒಂದು ಸರಿಸುಮಾರು 30ನೇ ವರ್ಷಕ್ಕೆ ನೀವು ಒಂದು ಸಮುದಾಯ ಆದಂಥ ಸಂಸ್ಥೆಯನ್ನು ಕಟ್ಟಿದ್ರಿ. ಆದರೆ ಈ ಶ್ರಮದಾಯಕ ಜೀವನ, ಆ ಸ್ಟ್ರಗಲ್ ಹೇಗಿತ್ತು ಸರ್ ಆ ದಿನಗಳಲ್ಲಿ? ಬಾಲ್ಯ ದಿನಗಳು ನಮ್ದು ಅಷ್ಟು ಒಳ್ಳೆಯದಾಗಿರಲಿಲ್ಲ. ಯಾಕಂದ್ರೆ ನಿಮ್ಗೆ ಹೇಳಿದ ಈಗಾಗಲೇ ಹೇಳಿದ ಹಾಗೆ ನಮ್ಮ ತಂದೆಯವರು ಮೂಲತಃ ಕೃಷಿಕರು. ಸೊ ಬಹಳ ಹಿಂದೆ ಅವರು ನೆಲ್ಯಾಡಿ ಮಾದಶೆಟ್ಟರು ಅಂತ ಹೇಳಿದ್ರೆ ಅವರ ದೊಡ್ಡ ಕುಟುಂಬದಲ್ಲಿ ದೊಡ್ಡ ಮನೆ, ನೆಲ್ಯಾಡಿ ಹೆಬ್ಬಾಗಲ ಮನೆ ಅಂತೇಳಿ ಇಲ್ಲೇ ಅಲ್ಲಿ ಯಜಮಾನಿಕೆಯನ್ನು ನೋಡಿದವರು ಅವರು. ಮತ್ತೆ ತದನಂತರ ದಿನಗಳಲ್ಲಿ ಅವರು ನಮ್ಮ ಮನೆಗೆ ಉಪ್ಪುಂದಕ್ಕೆ ಬಂದು ಸೆಟ್ಲಾಗಿ ನಮ್ಮ ಜೊತೆ ಮಕ್ಕಳ ಜೊತೆನೇ ಇದ್ದರು. ಆ ಕಾಲದಲ್ಲಿ ಉಳುವಣಿ ಹೊಲದೊಡೆ ಅಂತೇಳಿ 1976-77 ಘಟ್ಟದಲ್ಲಿ ಬಂದಿತ್ತವ. ಸೊ ಹೀಗಾಗಿ ಎಲ್ಲ ನಮ್ಮಲ್ಲಿರ್ತಕ್ಕಂಥ ಹೆಚ್ಚಿನ ಜಮೀನುಗಳೆಲ್ಲ ಉಳುವವರಿಗೆಲ್ಲ ಹೋದ್ರಿಂದ ಆಸ್ತಿಗಳು ಮತ್ತೊಂದು ಇಂಥವೆಲ್ಲ ಇದ್ದಕ್ಕಿದ್ದಾಗೆ ಯಾರ್ಯಾರು ಉಳ್ತಾ ಇದ್ದಾರೆ ಅವರವರಿಗೆ ಅನ್ವಯಿಸ್ತಾ ಇದ್ದಾರೆ ಅವರಿಗೆ ಇದ ಅಂತ ಒಂದು ಸರ್ಕಾರದ ವ್ಯವಸ್ಥೆ ಬಂದದ್ರಿಂದ ಅದು ಕೂಡ ಒಳ್ಳೆ ವಿಷಯನೇ ಬಿಡಿ. ಮುಂದಿನ ದಿನಗಳಲ್ಲಿ ಹಾಗೆ ನಮ್ಮ ಕೃಷಿಯಲ್ಲಿ ಜೀವನ ಸಾಗಿಸೋದು ಬಹಳ ಕಷ್ಟ. ನಮ್ಮ ತಂದೆಯವರಿಗೆ 7-8 ಜನ ಮಕ್ಕಳು ಇದ್ದರಿಂದ ನಮ್ಮ ಹಿರಿಯಣ್ಣ ಸೀತಾರಾಮ್ ಶೆಟ್ಟರು ಬಹಳ ಹಿಂದೆ 70ರ ದಶಕದಲ್ಲಿ 70ನೇ ಇಸವಿಯಲ್ಲಿ ಅವರು ನಾವು ಉತ್ತರ ಕರ್ನಾಟಕಕ್ಕೆ ಹೋಗಿದ್ರು. ತದನಂತರದಲ್ಲಿ 78ನೇ ಇಸವಿ ನನಗೆ ಅವಾಗ 18 ವರ್ಷ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ನಮಗೆ ಬಾಲ್ಯದ ಹೇಗಿತ್ತು ಅಂತ ಹೇಳಿದರೆ ಅಂದರೆ ಅಂಥ ಒಂದು ನಾನು ದೊಡ್ಡ ವಿದ್ಯಾವಂತರಾದೆ ಅಂತ ಹೇಳುವಂಥದ್ದು ಏನಿಲ್ಲ. ಯಾಕಂದರೆ ನಾನು ಓದಿದ್ದು ಅವಾಗೆಲ್ಲ ವಿದ್ಯಾಕ್ಷೇತ್ರಕ್ಕೆ ಹೆಚ್ಚು ದೊಡ್ಡ ಮಹತ್ವನೂ ಕೊಡ್ತಾ ಇದ್ದಿಲ್ಲ, ನಮಗೂ ಕೂಡ ಅದರ ಬಗ್ಗೆ ದೊಡ್ಡ ನಾನು ಆಸಕ್ತಿಯಿಂದ ಓದಿದ್ದೇನೆ ಅಂತ ಕೂಡ ಹೇಳ್ತಾ ಇಲ್ಲ. 1ನೇ ಕ್ಲಾಸಿಂದ ಬಹುಶಃ 9ನೇ ಕ್ಲಾಸ್ ಪಾಸ್ ಅಂತ ಕಾಣುತ್ತೆ. ನಮ್ದು ಹೈಸ್ಕೂಲ್ ಆವಾಗ ಇಲ್ಲೇ ಉಪ್ಪುನ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಾಳಿಗೆ ಮೇಲೆ ಫಿಷರೀಸ್ ಹೈಸ್ಕೂಲ್ ಅಂತೇಳಿ ಇತ್ತು. ಅಲ್ಲಿ ಕೂಡ ಒಂದು 2 ವರ್ಷ ವ್ಯಾಸಂಗ ಮಾಡಿದ್ದೆ. ಅದಾದಮೇಲೆ 9ನೇ ಕ್ಲಾಸ್ ಪಾಸ್ ಆದಮೇಲೆ ಹಾಗೆ ಉತ್ತರ ಕರ್ನಾಟಕಕ್ಕೆ ನಮ್ಮ ಹಿರಿಯ ಅಣ್ಣ ಸೀತಾರಾಮ್ ಶೆಟ್ಟರ ಜೊತೆಗೆ ನಾನು ಓದೆ. ಹೋದ್ಮೇಲೆ 78ನೇ ಇಸವಿಯಿಂದ ನಮ್ಮ ನಿಜ ಜೀವನದ ಹಾದಿ ಸ್ಟಾರ್ಟ್ ಆಯಿತು. ಅಲ್ಲಿ ತನಕ ಮಕ್ಕಳಾಟಿಕೆನೇ ಇತ್ತು. ಊರಲ್ಲಿ ಆಡುದು ಓಡುದು ಅಂದ್ರೆ ಜೀವನದ ಬಗ್ಗೆ ಜೀವನದಲ್ಲಿ ಹೇಗೆ ಹೋಗ್ಬೇಕಂತ ನಮ್ಗೆ ಗೊತ್ತಿದ್ದಿಲ್ಲ ಅವಾಗ. ಹಾಗೆ ಅಲ್ಲ ಮಕ್ಕಳಾಟಿಕೆ ಅಂತ ಗೊತ್ತಿರುವುದಿಲ್ಲ ನಮಗೆ. ಸೊ ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ಉತ್ತರ ಕರ್ನಾಟಕಕ್ಕೆ ಹೋದ್ಮೇಲೆ ನಮಗೆ ಸ್ವಲ್ಪ ಜವಾಬ್ದಾರಿ, ಜೀವನ ಅಂದ್ರೆ ಏನು, ಜೀವನ ಹೇಗೆ ಸಾಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ಪ್ರಾರಂಭ ಆವಾಗಿಂದ 18ನೇ ವರ್ಷದಿಂದ ಶುರುವಾದ್ದು. 18 ವರ್ಷ ಆಗುವ ತನಕ ನಂತರ ಬೇರೆ ರೀತಿಯಲ್ಲಿ ಮಕ್ಕಳಾಟಿಕೆಯಲ್ಲಿ ಸಾಗ್ತಾ ಇತ್ತು. ಪ್ರಪ್ರಥಮವಾಗಿ ಅಲ್ಲಿ ಬೆಳಗಾವಿ ಜಿಲ್ಲೆ ಹತ್ತಿರ ಯಾವ್ದೊಂದು ಕೌಜಲ್ಗಿ ಅಂತೇಳಿ, ಹಾಗೆ 79ನೇ ಇಸವಿ ಹಾಗೆ ನಾವು ಯರಗಟ್ಟಿ ಯಾತ ನೀರಾವರಿ ಯೋಜನೆ ಅಂತ ಹೇಳಿ ಉತ್ತರ ಕರ್ನಾಟಕ ಬಹಳ ಒಂದು ದೊಡ್ಡ ಬೃಹತ್ ಯೋಜನೆ ಆ ಕಾಲಘಟ್ಟದಲ್ಲಿ 79ನೇ ಇಸವಿಯಲ್ಲಿ ನಮ್ದು ಸೌಂದತ್ತಿ ತಾಲೂಕು ಮುನವಳ್ಳಿ ಜಾಲಿಕಟ್ಟಿ ಮಬ್ನೂರು ಹೀಗೆ ಯರಗಟ್ಟಿ ಆ ಪ್ರದೇಶಕ್ಕೆಲ್ಲ ನೀರಾವರಿ ಆಗುವುದು ಮಲಪ್ರಭಾ ಎಡದಂಡೆ ಕಾಲುವೆ ಆ ಕಾಲುವೆಗೆ ಇನ್ನೊಂದು ದೊಡ್ಡ ಒಂದು ಯಾತ ನೀರಾವರಿ ಯೋಜನೆ ಅಂತ. ಇವಾಗೆಲ್ಲ ಎಲ್ಲ ಊರೂರಿಗೂ ಯಾತ ನೀರಾವರಿ ಯೋಜನೆ ಆಗ್ತದೆ. ಆ ಕಾಲದಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಂದ್ರೆ ದೊಡ್ಡ ವಿಷಯ. ಸೊ ಹಾಗಾಗಿ ಅದರಲ್ಲಿ ಕೂಡ ನಾವು ಪ್ರಮುಖವಾಗಿ ಅನೇಕ ಕಾಮಗಾರಿಗಳನ್ನು ಇದು ಮಾಡುವಂಥ ಸನ್ನಿವೇಶ ಬಂದಿತ್ತು. ಸೊ ನಮ್ಮ ಅಣ್ಣ ಕೂಡ ಸೀತಾರಾಮ್ ಶೆಟ್ಟರು ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡುವಾಗ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಅವರು ಬಿಡ್ತಾ ಇದ್ರು. ಆದ್ರಿಂದ ನಾವು ಅದನ್ನ ಜವಾಬ್ದಾರಿ ನನ್ನ ಮೇಲೆ ಹೆಚ್ಚು ಬಿಟ್ಟದ್ರಿಂದ ಆ ಸಂದರ್ಭದಲ್ಲಿ ನಾನು ಉಪಯೋಗ ಮಾಡಿಕೊಂಡು ಅದು ಕೆಲಸದ ಮೇಲೆ ಹೆಚ್ಚು ಮಗ್ನರಾಗಿ ನಮ್ಮ ಕೆಲಸದ ಮೇಲೆ ಆ ಕೆಲಸ ಹೇಗೆ ಮಾಡುದು ಏನ್ ಮಾಡುದು ನಾವು ಸುಮಾರು 1-6 ತಿಂಗಳ ಕೆಲಸ ಇದ್ರೆ 3 ತಿಂಗಳು ಮುಗಿಸ್ತಿದ್ವಿ. 1 ವರ್ಷದ ಕೆಲಸ ಇದ್ರೆ ಅದನ್ನ ಅವಧಿ ಪೂರ್ವದಲ್ಲೇ ಮುಗಿಸಿ ಬಿಟ್ಕೊಡುವಂತ ಒಂದು ಸಂದರ್ಭ ಆ ಕಾಲಗಳನ್ನು ಹೊಸ ಉರ್ಪಾವು ನಮ್ಗೆ ಕೆಲಸ ಮಾಡ್ತಿದ್ವಿ. ಬೇಗ ಬೇಗ ಕೆಲಸ ಮಾಡಿ ಬಿಟ್ಕೊಟ್ಟು ಇನ್ನೊಂದು ಕೆಲಸಕ್ಕೆ ನಾವು ಮುಂದೆ ಸಾಗ್ತಿದ್ವಿ. ಆವಾಗೆಲ್ಲ ವಿಪರೀತ ಕಷ್ಟ ಕೆಲಸ ಮಾಡುವಾಗ, ವಾಹನ ಸೌಕರ್ಯ ಇದ್ದಿಲ್ಲ, ಹಣಕಾಸು ಕೂಡ ಆವಾಗೆಲ್ಲ ಹಣಕ್ಕೆ ತುಂಬಾ ಬೆಲೆ, ಹಣಕ್ಕೂ ಬೆಲೆ ಜನಕ್ಕೂ ಬೆಲೆ. ಇವತ್ತು ಜನಕ್ಕೆ ಬೆಲೆ ಇಲ್ಲ ಅಂತಲ್ಲ, ಇವತ್ತು ಜನಕ್ಕೆ ಬೆಲೆ ಇದೆ. ಅವತ್ತಿನ ವಾತಾವರಣ ಬೇರೆ. ಒಂದು 40 ವರ್ಷ ಹಿಂದಿನ ಘಟನೆ ಹೇಳಲಿಕ್ಕೆ ಈಗ ಹೇಳಿದ್ರೆ ಯಾರು ನಂಬುವುದಿಲ್ಲ.
ನಾವೆಲ್ಲ ಸುಮಾರು ಎಷ್ಟೆಷ್ಟೋ ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಿ ಕೆಲಸ ಮಾಡಿದ್ದೀವಿ. ಕರೆಕ್ಟ್. 10-15 ಕಿಲೋಮೀಟರ್ ನಡ್ಕೊಂಡು ಹೋಗಿ ಕೆಲಸ ಮಾಡಿದ್ದೀವಿ, ಸೈಕಲ್ಗಳಲ್ಲಿ ಹೋಗಿ ಕೆಲಸ ಮಾಡಿದ್ದೀವಿ, ಹಾಗೆ ಜನಗಳ ಜೊತೆಗೆ ಕೆಲಸ ಮಾಡು, ಜನಗಳ ಜೊತೆಗೆ ನಾವು ಮಧ್ಯಾಹ್ನ ರೊಟ್ಟಿ ಊಟ ಎಲ್ಲ ಉಂಟಲ್ಲ, ಆ ಕೆಲಸ ಮಾಡುವ ಕಾರ್ಮಿಕರ ಅವ್ರ ಊಟನೇ ನಾವು ಜೊತೆಗೆ ತಕೊಂಡು ಊಟ ಮಾಡಿ ಒಂದು ಸಂತೋಷವನ್ನು ಹಂಚಿಕೊಂಡು ಒಂದು ಕೆಲಸಗಾರರಿಗೂ ಜೊತೆ ಕೂಡ ನಾವು ಜೊತೆ ಊಟ ಮಾಡಿದ್ರೆ ಅವರು ಇನ್ನು ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇದ್ರು ಅಂತ ನಮ್ಮ ಉತ್ತರ ಕರ್ನಾಟಕದ ಜನರು ಕೂಡ ಹಾಗೆ ಇದ್ರು. ನಾನು ಯಾವಾಗಲೂ ಎಲ್ಲ ಕಡೆ ಮಾತಾಡೋದು ಹೇಳ್ತಾರೆ, ಉತ್ತರ ಕರ್ನಾಟಕ ಜನರು ನಾನು ಯಾವಾಗಲೂ ನೆನಪು ಮಾಡ್ಕೊಳ್ತೇನೆ. ಯಾಕಂದ್ರೆ ಅವರು ವಿಶ್ವಾಸಕ್ಕೆ ಸ್ನೇಹಕ್ಕೆ ಒಂದು ಕಟ್ಟು ಬಿದ್ದರೆ ಅಷ್ಟು ಒಂದು ನಂಬಿಕೆ ಹೆಸರು. ಸೊ ಹೀಗಾಗಿ ಅವರು ಆ ಜನ ಅಲ್ಲಿಯ ಜನರು ನಮ್ಮ ಮೇಲೆ ತೋರಿಸಿದಂಥ ಪ್ರೀತಿ, ಅಲ್ಲಿಯ ಎಲ್ಲ ವರ್ಗದ ಜನರು ಕೂಡ ನಮ್ಗೆ ಉದಾಹರಣೆಗೆ ಮನವಳ್ಳಿ ಎರಗಟ್ಟಿ ಅಂತಲ್ಲ, ಆ ಭಾಗದ ಅನೇಕ ಕಡೆ ನಾವು ಬಹಳಷ್ಟು ಕೆಲಸವನ್ನು ಮಾಡಿದ್ದೇವೆ ಗದಗದಲ್ಲಿ, ಹಾಗೆ ಈ ಕಡೆ ಭಾಗದಲ್ಲೂ ಮಡಿಕೇರಿ ಬೇರೆ ಬೇರೆ ಪ್ಲೇಸ್ನಲ್ಲಿ ಕರ್ನಾಟಕದ ಅನೇಕ ಭಾಗದಲ್ಲಿ ಬಾಗಲಕೋಟೆ ಇರ್ಬೋದು ಎಲ್ಲ ಭಾಗದಲ್ಲೂ ಕೂಡ ನಾವು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಇಲಾಖೆಯಲ್ಲೆಲ್ಲ ಕೆಲಸ ಮಾಡಿದ್ದೇವೆ. ಎಲ್ಲಿ ಕೆಲಸ ಮಾಡಿದ್ರು ಕೂಡ ಮಾಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಾವು ಇಲಾಖೆಗೆ ಹಸ್ತಾಂತರಿಸಿ ದೇವರ ಆಶೀರ್ವಾದದಿಂದ ಜೀವನ ಇಷ್ಟು ದೂರ ನಡ್ಕೊಂಡು ಬಂದಿದ್ದೇವೆ. ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ತಮ್ಮ ಹೆಸರು ದೊಡ್ಡದಿದೆ, ನಾವು ಒಂದು ಕುತೂಹಲಕ್ಕೆ ಕೇಳೋದಾದ್ರೆ ತಮ್ಮ ವಿಭಾಗಗಳು ಯಾವುದು ಅಂತ ಹೇಳಿ ಕನ್ಸ್ಟ್ರಕ್ಷನ್ನಲ್ಲಿ? ನಾವು ಅಂದರೆ ಬೇಕಾದಷ್ಟು ಬಡಾವಣೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ನಿಮ್ಗೆ ಹೇಳ್ಬೇಕಂತ ಹೇಳ್ರೆ ಇದು ಹೌಸ್ ಸೈಟ್ಗಳನ್ನ ಲೇಔಟ್ಗಳನ್ನು ಅಭಿವೃದ್ಧಿ ಮಾಡಿಕೊಡೋದ್ರಲ್ಲಿ ಭಾಳ ಹೆಚ್ಚು, ಅದು ಸ್ಪೆಷಲಿ ಬಾಗಲಕೋಟೆಯಲ್ಲಿ ರಿಹಾಬಿಲಿಟೇಷನ್ ಅಂತ ಹೇಳಿದ್ರೆ ಆ ಕಾಲದಲ್ಲಿ ನೀರಾವರಿ ಬಾಗಲಕೋಟೆ ಹಿನ್ನೀರಿನ ಮುಳುಗಡೆ ಪ್ರದೇಶ ಆದ್ದರಿಂದ ಅಲ್ಲಿ ಜನರನ್ನೆಲ್ಲ ಶಿಫ್ಟ್ ಮಾಡಿ ಬೇರೆ ಕಡೆ ಊರುಗಳನ್ನೆಲ್ಲ ಶಿಫ್ಟ್ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ರಿಹಾಬಿಲಿಟೇಷನ್ ಮಾಡುವ ಕಾಲಘಟ್ಟದಲ್ಲಿ ಸುಮಾರು 1000 ಎಕರೆ ಭೂಮಿಗಳಲ್ಲಿ ನಾವು ಸೈಟನ್ನು ನಿವೇಶನಗಳನ್ನು ಇವನ್ನೆಲ್ಲ ಮಾಡಿ ನಾವು ಇಲಾಖೆಗೆ ಭಾಳ ಇನ್ ಟೈಮ್ನಲ್ಲಿ ಹಸ್ತಾಂತರ ಮಾಡಿ ಕೆಲಸ ಮಾಡಿ ಒದಗಿಸಿಕೊಟ್ಟೆ. ಒಂದು ಸರ್ಕಾರದ ವತಿಯಿಂದಲೇ, ನಾವೊಂದು ಸ್ವಂತ ನಮ್ಮ ಜಾಗತಿಗಳು ಕರೀದಿಲ್ಲ, ಸರ್ಕಾರದ ವ್ಯವಸ್ಥೆಯೊಳಗೆ ನಾವೇನು ಆ ಟೆಂಡರ್ ಪ್ರಕ್ರಿಯೆ ಅದನ್ನೆಲ್ಲ ಭಾಗಿಯಾಗಿ ನೀಟಾಗಿ ಮಾಡಿಕೊಡ್ತಾ ಇದ್ವಿ. ಅಲ್ಲಿಯೂ ಆಯಿತು, ಆಮೇಲೆ ಬೆಳಗಾಂದಲ್ಲೂ ಕೂಡ ಮಾಡಿದ್ವಿ, ಹಾಗೆ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲೂ ಕೂಡ ಬೇಕಾದಷ್ಟು ಆ ಕಾಲಘಟ್ಟದಲ್ಲಿ ಕೆಲಸ ಮಾಡಿದ್ದೇವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಈವನ್ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದು ಹೀಗೆ ಬಡಾವಣೆ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದೇವೆ ಸುಮಾರು 96ನೇ ಇಸ್ವಿಯಲ್ಲಿ. ಅದನ್ನು ನಾನು ನನ್ನ ಸ್ವಂತ 31-32ನೇ ವರ್ಷದ ನಂತರ ನಾನು ಇಂಡಿವಿಜುವಲ್ ಮಾಡುವ ಸಂದರ್ಭದಲ್ಲಿ, ಈಗ ನಾನು ಹಿಂದೆ ಈ ಮಗನೂರು ಜಾಲಿಕಟ್ಟಿ ಈ ಎರಗಟ್ಟಿ ಆತ ನೀರಾವರಿ ಯೋಜನೆ ಇವೆಲ್ಲ ಹೇಳ್ತಾ ಇದ್ದು ನಾನು ನಮ್ಮ ಅಣ್ಣನ ಜೊತೆಗೆಲ್ಲ ಇದ್ದಾಗ ಹೇಳೋದು. ನನಗೆ ಸಾಧಾರಣ ನನಗೆ 92-93 ನಂತರ ಅಂದರೆ ನನ್ನ 32-33 ವರ್ಷ ಆದ ನಂತರ ಇಂಡಿವಿಜುವಲ್ ಬಂದು ನಾನೇ ಏಕಾಂಗಿಯಾಗಿ ಸ್ವಂತ ಇದೆಲ್ಲ ಕನ್ಸ್ಟ್ರಕ್ಷನ್ ಈ ಬಾಗಲಕೋಟೆ ಅಥವಾ ನಿಮ್ಗೆ ಹೇಳಿದ್ದೆ ನಾನು ಬೇರೆ ಬೇರೆ ಪ್ಲೇಸ್ನಲ್ಲಿ ಏನು ಕೆಲಸ ಮಾಡಿದ್ದೆ ಮಡಿಕೇರಿ ಎಲ್ಲ ಭಾಗದಲ್ಲಿ ಅದೆಲ್ಲ ನಾನು ನನ್ನ ಸ್ವಂತ ಇಂಡಿವಿಜುವಲ್ ಬಂದಮೇಲೆ ನಾನು ಮಾಡಿದ್ದು. ಕಾಮಗಾರಿ ಮಟ್ಟಿಗೆ ಎಲ್ಲಿ ಕೆಲಸ ಮಾಡಿದ್ರು ಕೂಡ ನಾನು ಅಂದರೆ ಅದನ್ನು ಶಿಸ್ತುಬದ್ಧವಾಗಿ ಅಚ್ಚುಕಟ್ಟುವಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಹೇಗೆ ಮಾಡ್ತಾ ಇದ್ದೆ ಅಂತ ಹೇಳಿದರೆ, ನಾವು ಕೆಲಸ ಮಾಡುವಾಗ ನಾವು ನಾಳೆ ಒಂದು ಏನಾದರೂ ಒಂದು ಕೆಲಸ ಇರ್ತದೆ, ಇಷ್ಟು ಕ್ವಾಂಟಿಟಿ ಕೆಲಸ ಆಗಬೇಕಂತೇಳಿ ನಮಗೆ ಉದಾಹರಣೆ ಬಾರ್ ಚಾರ್ಟ್ ಅಂತ ಹೇಳಿತ್ತು, ಮೈಲ್ ಸ್ಟೋನ್ ಅಂತ ಹಾಕೊಂಡಿರ್ತೇವೆ. ಅದೀಗ 1 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು, 20 ಕೋಟಿ ಇರ್ಬೋದು, ಎಷ್ಟೇ ಕೆಲಸ ಇರಲಿ ಆ ಕೆಲಸಕ್ಕೊಂದು ಬಾರ್ ಚಾರ್ಟ್ ಆಗಿ ಅಂತ ಹೇಳಿ ಮಾಡ್ಕೊಂಡು ಈ ತಿಂಗಳಲ್ಲಿ ಆಗೋ ಕೆಲಸ ನಾನು 3 ತಿಂಗಳಾಗಲಿ ನಾನು ಬಿಡ್ತಿದ್ದಿಲ್ಲ, ಈ ತಿಂಗಳಲ್ಲಿ ಆಗೋ ಕೆಲಸ ಈ ತಿಂಗಳಲ್ಲಿ ಆಗಬೇಕು, ಇವತ್ತಾಗೋ ಕೆಲಸ ಇವತ್ತೇ ಆಗಬೇಕು, ಮತ್ತು ನಾಳಿನ ಡೇಟಿಗೆ ಯಾವ್ದಾರು ಆಗೋದು ನಾಳೆಗೆ ಆಗಬೇಕು. ಹಾಗೆ ಸಾಧ್ಯ ಆದ ಮಟ್ಟಿಗೆ ಒನ್ ಡೇ ಬಿಫೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅದನ್ನು ನಾನು ದಿನ ಕಳಲಿಕ್ಕೆ ಬಿಡ್ತು, ಸಬ್ಬು ಬೆಳಗ್ಗೆ ಹೇಳ್ಕೊಂಡು ಸಮಯ ಹೇಳ್ಕೊಂಡು ಹಾಗೆಲ್ಲ ಮಾಡಲಿಕ್ಕೆ ಬಿಡ್ತಾ ಇದ್ದಿಲ್ಲ. ಸೊ ಹಾಗೆ ಅದೊಂದು ಭಾಳ ನನ್ನ ಕೆಲಸ ಮಾಡುವ ಒಟ್ಟಾರೆ ಚೌಕಟ್ಟಿನೊಳಗೆ ಅದನ್ನೊಂದು ನಾನು ಅಳವಡಿಸ್ಕೊಂಡಿದ್ದೇನೆ, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡು, ಸಮಯ ಪ್ರಜ್ಞೆ ಅಂತ ಹೇಳ್ತಾರೆ. ಬಹುಶಃ ಆ ಶಿಸ್ತೆ ಕೂಡ ನಿಮ್ಮನ್ನು ಈ ಮಟ್ಟಿಗೆ ಬಳಸಿದೆ ಅಂತ ಇರ್ಬೋದೇನೋ ಬಹುಶಃ. ಎಲ್ಲರ ಹಾಗೆ ನಾವು ಕೂಡ ಹೆಚ್ಚಾಗಿ ಎಲ್ಲರೂ ಕೂಡ ನಾವು ಒಳ್ಳೆ ಕೆಲಸ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ಬೇಕು ಅಂತೇಳಿ 90% ಜನರು ಹಾಗೆ ಭಾವಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಅಲ್ವಾ. ತಮ್ಮ ಹೆಚ್ಚಿನ ಉದ್ಯಮ ಎಲ್ಲ ಕೂಡ ಉತ್ತರ ಕರ್ನಾಟಕದಲ್ಲಿ ಇರೋದು, ಆದರೆ ಒಂದು ಮಾತಿದೆ ಜನಮಾನಸದಲ್ಲಿ, ಈಗ ಉಡುಪಿ ಕುಂದಾಪುರ ಕಡೆಯವರು ಎಲ್ಲಿ ಹೋದ್ರು ಜಯಿಸಿ ಬರ್ತಾರೆ ಅನ್ನೋದು, ಮತ್ತೆ ಅದಕ್ಕೆ ಸರಿಯಾಗಿ ತಾವು ಕೂಡ ಹೇಳಿದ್ರು ಉತ್ತರ ಕರ್ನಾಟಕದ ಜನರ ಪ್ರೀತಿ ದೊಡ್ಡದಿದೆ ಅಂತೇಳಿ, ಆ ಬಗ್ಗೆ ಏನಾದರೂ ಮಾತಾಡೋದಿದ್ರೆ ಸರ್? ಉತ್ತರ ಕರ್ನಾಟಕದ ಪ್ರೀತಿ ಅಂತ ಹೇಳಿದ್ರೆ ನಿಮ್ಗೆ ಹೇಳ್ಬೇಕಂದ್ರೆ, ಉದಾಹರಣೆಗೆ ನನಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಜಾಲಿಕಟ್ಟಿ ಅಂತ ಒಂದು ಹಳ್ಳಿ ಇತ್ತು, ಅಲ್ಲಿ ಭಾಳ ಒಂದು ಟೆಂಪಲ್ ಇದೆ, ಒಂದು ಲಿಂಗಾಯತರು ಎಲ್ಲ ಜಾಸ್ತಿ, ಅಲ್ಲಿ ಲಿಂಗಾಯತರು ಅಂತಲ್ಲ ಎಲ್ಲ ವರ್ಗದವರು ಜನಾಂಗದವರು ಇದ್ರು. ಅಲ್ಲಿ ನಮ್ಮೂರ ಕಡೆ ಅಂತಲ್ಲ, ಒಂದು ಹಳ್ಳಿ ಅಂತ ಹೇಳಿದ್ರೆ ಒಂದು ಗುಂಪಾಗಿರ್ತದೆ ಅಲ್ಲಿ, ಹಾಗೆ ಆತ ಒಂದೇ ಪ್ಲೇಸ್ ಇರ್ತದೆ. ಸೊ ಅಲ್ಲಿ ಜಾಲಿಕಟ್ಟಿ ಅಂತ ಹಳ್ಳಿ ಅದು ಸವದತ್ತಿ ತಾಲೂಕು ಸವದತ್ತಿಯಿಂದ ಒಂದು 1/2 ಗಂಟೆ ಜರ್ನಿ ಆಗುತ್ತೆ ಅಲ್ಲಿ ನಿಯರ್ ಮನವಳ್ಳಿ. ಆ ಹಳ್ಳಿಯಲ್ಲಿ ನಾವಲ್ಲೇ ವಾಸ್ತವ್ಯ ಇದ್ವಿ 4-5 ವರ್ಷ. ವಾರಕ್ಕೊಂದ್ಸತಿ ಅವರು ಮನವಳ್ಳಿ ಅಂತೇಳಿ ಒಂದು ಊರಿದೆ, ಅಲ್ಲಿ ಗುರುವಾರಕ್ಕೆ ಸಂತೆಗೆ ಬರ್ತಿದ್ರು. ಸೊ ಅವಾಗೆಲ್ಲ ಬಹಳ ಕಷ್ಟ ದಿನಗಳು, ಸಂತೆ ದಿವಸ ರಜೆ ಇರ್ತದೆ, ವಾರ ನಮ್ದು ಎಷ್ಟೋ ಪೇಮೆಂಟ್ ಇರ್ತದೆ, 2,000, 3,000, 5,000 ಇರ್ತದೆ.
ಸಕಾಲಕ್ಕೆ ನಮ್ಮ ಸರ್ಕಾರದ ಪೇಮೆಂಟ್ ಸಿಗದೇ ಇದ್ದಿರ್ಬೋದು ಅಥವಾ ಏನೋ ಹಣದ ಅನಾನುಕೂಲ ಆದಾಗ ಈ ಪೇಮೆಂಟ್ ಈ ದುಡ್ಡಿಂದ ಇದ್ದಾಗ ಅದು ಹಣ ಹುಡುಕ್ಲಿಕ್ಕೋಸ್ಕರ ನಾನು ಎಲ್ಲೆಲ್ಲೋ ಬೈಲಂಗುಲು ಅಥವಾ ಸೌಂದತ್ಯೋ ಆ ಕಡೆ ಎರಗಟ್ಟಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಿದ್ದೆ ಅವಾಗ ಆ ಕಾಲ 40 ವರ್ಷ ಹಿಂದಿನ ಕತೆ ಹೇಳೋದು ನಾನು ನಿಮಗೆ ಹಣಕ್ಕೆಲ್ಲ ಭಾರಿ ಕಷ್ಟ ಆವಾಗ ನಮಗಲ್ಲಿ ಕೆಲಸ ಮಾಡುವಂಥ ಜನರು ಹೇಗೆ ಹೇಳ್ತಿದ್ರು ಅಂತ ಹೇಳಿದ್ರೆ ನಮ್ಮ ಜನರು ಅವಾಗಂದ್ರೆ ಈ ಮೆಷಿನರಿ ಎಲ್ಲ ಇದ್ದಿಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇದ್ದಿಲ್ಲ ಜನರಿಂದಲೇ ಕೆಲಸ ಮಾಡುವಂಥ ಒಂದು ಸನ್ನಿವೇಶ ಸಂದರ್ಭ ನಾನು ಎಷ್ಟೋ ಸತಿ ಆ ಪೇಮೆಂಟ್ ಮಾಡಲಿಕ್ಕೆ ಆಗದೇ ಇದ್ದಾಗ ನನ್ನ ಸೈಟಿಗೆ ಆ ಸಕಾಲಕ್ಕೆ ಹೋಗದೇ ಇದ್ದಾಗ ಮತ್ತು ಪೇಮೆಂಟ್ ಮಾಡದೇ ಇದ್ದಾಗ ಆ ಜನರು ಎಷ್ಟು ನನಗೆ ಸ್ಪಂದಿಸ್ತಿದ್ರು ಅಂದರೆ ಸರ್ ನೀವು ಯಾವುದೇ ಕಾರಣಕ್ಕೂ ನಾವು ಪೇಮೆಂಟ್ ಕೊಡದೇ ಇದ್ರೆ ಅಡ್ಡಿಲ್ಲ ನೀವು ನಮ್ಮ ಜೊತೆ ಇದ್ರೆ ಸಾಕಂತ ಅಷ್ಟು ಪ್ರೀತಿಯಲ್ಲಿ ನಾವು ನೀವು ಹಣ ಕೊಡದೇ ಇದ್ದು ಕೆಲಸ ಮಾಡ್ತೇವೆ ಅಂತೇಳಿ ಅಲ್ಲಿಯ ಜನರು ನಮ್ಗೆ ಹೇಳ್ತಿದ್ದೆ ಹಾಗಾಗಿ ನಾನು ಇವತ್ತು ಕೂಡ ನಾನು ವಿಶೇಷವಾಗಿ ಇತ್ತೀಚೆಗೆ ಒಂದು ಕಳೆದ 2-3 ವರ್ಷದಿಂದ ನಂಗೆ ಹೋಗ್ಲಿಕ್ಕಾಗಿಲ್ಲ 3-4 ವರ್ಷದಿಂದ ಇಲ್ಲ ಇದ್ರೆ ನಾನು ಸಾಧಾರಣ ಈ ಅಮಾವಾಸ್ಯೆಗೊಮ್ಮೆ ಅಥವಾ ವರ್ಷದಲ್ಲಿ 2-3 ಸರ್ತಿ ವಿಶೇಷ ಸಂದರ್ಭದಲ್ಲಿ ನಾನು ಅಲ್ಲಿ ಜಾಲಿ ಕಟ್ಟಿ ಹೋಗಿ ಆ ಬಸವಣ್ಣ ದರ್ಶನ ಇವತ್ತಿಗೂ ಮಾಡ್ಕೊತೀನಿ ನಾನು ಅಲ್ಲಿ ಅಲ್ಲೊಂದು ಚಿಕ್ಕ ಗುಡಿನೂ ಕೂಡ ಆ ಕಾಲಘಟ್ಟದಲ್ಲಿ ಕಟ್ಟಿದ್ವಿ ಆ ದೇವಸ್ಥಾನ ಪಕ್ಕದಲ್ಲಿ ಒಂದು ಬಸವಣ್ಣದ ನೀಲಾಂಬಿಕೆ ಅಂತೇಳಿ ಯಾವುದು ದೇವಸ್ಥಾನ ನಾವಲ್ಲಿ ಸಣ್ಣ ಗುಡಿ ಆ ಕಾಲಕ್ಕೆ ಮಾಡಿದ್ದೇವೆ ಒಂದು ನೆನಪಿಗೋಸ್ಕರ ಇವತ್ತಿಗೂ ಅಲ್ಲಿ ಇದೆ ಅದು ಹಾಂ ನಾವು ಹೋದರೆ ನಾವು ವರ್ಷಕ್ಕೊಂದು 2-3 ಸರ್ತಿ ಈಗಲೂ ಕೂಡ ಹೋಗ್ತೇನೆ ಈಗ 2-3 ವರ್ಷದಿಂದ ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಕೆಲಸದ ಒತ್ತಡದಿಂದ ಹೋಗ್ಲಿಕ್ಕೆ ಆಗಿಲ್ಲ ಬಿಟ್ಟರೆ ಅಷ್ಟು ಮಟ್ಟಿ 40 ವರ್ಷ ಹಿಂದೆ ಕೆಲಸ ಮಾಡಿದ್ರು ಎಷ್ಟೋ ಜನ ಕೆಲಸ ಮಾಡಿ ಬಂದು ಮರೆತು ಬಿಡ್ತಾರೆ ನಮ್ಗದು ಇವತ್ತಿಗೂ ಕೂಡ ಅಲ್ಲಿ ಊರಿನ ಜನರು ಸಮೇತ ಇಂಡಿವಿಜುವಲ್ ಆಗಿ ನಂಗೆ ಎಲ್ಲರೂ ಆಲ್ಮೋಸ್ಟ್ 175 ಭಾಗ ಎಲ್ಲರ ಹೆಸರು ಕೂಡ ನೆನಪಿದೆ. ಒಂದ್ ಕಡೆ ತಮ್ಮ ಉದ್ಯಮ ಯಶಸ್ವಿಯಾಗಿ ನಡೀತಾ ಇತ್ತು, ಇದ್ರ ನಡುವೆ ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತೀವಿ. ಯಾರಿಗೂ ಅಂದ್ರೆ ಸದ್ಯದೆ ಮಾಡಿರುವಂತ ನೀವು ಸೇವಾ ಕಾರ್ಯಗಳು ಬಹಳಷ್ಟು ಇದೆ. ಅಂದ್ರೆ ಈ ಎಲ್ಲಾ ಸೇವಾ ಕಾರ್ಯಗಳನ್ನ ಒಟ್ಟು ಒಂದು ಕೊನೆಯಲ್ಲಿ ಒಂದು ಸಾಂಸ್ಥಿಕ ರೂಪ ಕೊಟ್ಟು ಟ್ರಸ್ಟ್ ಆರಂಭಿಸ್ತೀರಿ, ಈ ಹಿನ್ನೆಲೆಯಲ್ಲಿ ಮಾತಾಡೋದಿದೆ ಸೇವಾ ಕಾರ್ಯಗಳ ಬಗ್ಗೆ. ನೋಡಿ, ಸೇವಾ ಕಾರ್ಯ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ನನಗೆ ಮುಂಚಿನಿಂದಲೂ ಕೂಡ 10 ರೂಪಾಯಿ ನನ್ನ ಕಡೆ ಇದ್ರೆ, ಸೊ ಅದರಲ್ಲಿ 1 ರೂಪಾಯಿ, 100 ರೂಪಾಯಿ ಇದ್ರೆ ಅದರಲ್ಲಿ 10 ರೂಪಾಯಿ, 1,000 ರೂಪಾಯಿ ಇದ್ರೆ 100 ರೂಪಾಯಿ ಅಂತೂ ನನ್ನ ಕಡೆ ಎಷ್ಟಿರ್ತದೆ ಅದರಲ್ಲಿ ಒಂದು ಶೇಕಡಾ 5-10% ಸಮಾಜಮುಖಿಯಾದ ಕೆಲಸಕ್ಕೆ ಅಂದರೆ ಸಾರ್ವಜನಿಕ ಸೇವೆಗೆ, ಅದು ಅದರಲ್ಲಿ ದೇವ್ರ ಕಾರ್ಯ ಇರ್ಬೋದು ಅಥವಾ ವಿದ್ಯಾ ಇದು ಮಕ್ಕಳಿಗೆ ಎಜುಕೇಷನ್ ಕೊಡೋದ್ರಲ್ಲಿರ್ಬೋದು ಅಥವಾ ಯಾರಿಗಾದರೂ ಒಂದು ರೋಗ ರುಜಿನ ಬಂದು ಮತ್ತೊಂದು ಅನಾರೋಗ್ಯ ಪೀಡಿತರಾದಂಥ ಸಾಮಾನ್ಯ ಜನರಿಗೆ ಬಡವರಿಗೆ, ಈಗ ಇದ್ದ ಉಳ್ಳವರಿಗೆ ಉಳ್ಳವರು ಶಿವಾಲಯ ಮಾಡುವರೇ ಅಂತ ಒಂದು ಬಸವಣ್ಣವ್ರು ಹೇಳಿದಾಗ ಇದ್ದವರು ಎಲ್ಲ ಮಾಡ್ತಾರೆ, ಇಲ್ಲದೇ ಇದ್ದವ್ರನ್ನ ಗುರುತಿಸಿ ಅವ್ರಿಗೇನಾದ್ರೂ ಸಹಾಯ ಮಾಡುವುದರಲ್ಲಿ ನನಗೆ ಮುಂಚಿಂದ ನನ್ನ ಚಿಕ್ಕ ವಯಸ್ಸಿನಿಂದ ನನಗೆ ಅದರಲ್ಲಿ ಏನೋ ಒಂದು ಸಂತೋಷ ಸಿಗ್ತಿತ್ತು. ಈಗಲೂ ಕೂಡ ಹಾಗೆ ಏನಾದರೂ ನನ್ನ ಜೇಬಲ್ಲಿ ಒಂದು 1,000 ರೂಪಾಯಿ ಇದ್ರೆ ಅದ್ರ 100 ರೂಪಾಯಿ ನನಗೆ ಯಾರಾದ್ರೂ ಒಬ್ಬರಿಗೆ ಅನಾನುಕೂಲ ಇದ್ದವನಿಗೆ ಕೊಟ್ಟು ಮುಂದೆ ಹೋದರೆ ನಂಗೆ ಅದರಿಂದ ಮನಸ್ಸಿಗೆ ಒಂದು ಆ ತೃಪ್ತಿ ಮುಂಚಿಂದ ಹೇಗಿದೆ ಈಗಲೂ ಹಾಗೆ ಇದೆ. ನೀವು ದೊಡ್ಡ ದೈವ ಭಕ್ತರ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು, ಸಾಕಷ್ಟು ದೇವಾಲಯಗಳ ಜೀರ್ಣೋದ್ಧಾರದಲ್ಲಿ ಸಹಕಾರ ಮಾಡಿದ್ರಿ, ಮತ್ತು ಇತ್ತೀಚೆಗೆ ಉಪ್ಪುಂದ ದೇವಸ್ಥಾನ ರಾಜಗೋಪುರ ಸಮರ್ಪಣೆ ತಮ್ಮ ಮೂಲಕ ಆಗಿದೆ, ಈ ಎಲ್ಲದರ ಬಗ್ಗೆ ಮಾತಾಡೋದಿದೆ. ಅದೊಂದು ಏನಾಗಿದೆ ಅಂದರೆ ನೋಡಿ, ನಮಗೆ ನಾವು ಜನನಿ ಜನ್ಮಭೂಮಿಯಷ್ಟೇ ಸ್ವರ್ಗಾದಪಿ ಗರಿಸಿ ಅಂತ ಹೇಳಿ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದನಂತೆ. ಲಂಕಾದಲ್ಲಿ ಎಲ್ಲ ಯುದ್ಧ ಎಲ್ಲ ಮುಗಿದು ಕೊನೆಗಳಿಗೆ ಇಲ್ಲಿ ಊರಿಗೆ ನಾವು ಹೋಗಿದ್ರೆ ಇಲ್ಲೇ ಇರೋಣ ಅಂತ ಅವರು ತಮ್ಮ ಲಕ್ಷ್ಮಣ ಕೇಳಿದಾಗ ಹೇಳಿದಂತೆ. ಸೊ ಆವಾಗ ಶ್ರೀರಾಮಚಂದ್ರ ಇದನ್ನು ಹೇಳ್ತಾನಂತ, ಜನನಿ ಜನ್ಮಭೂಮಿಯ ಸ್ವರ್ಗಾದಪಿ ಗರಿಸಿ ಅಂತ, ಅಂದರೆ ನಮ್ಮ ಊರು ನಮಗೆ ಸ್ವರ್ಗಕ್ಕೆ ಸಮಾನ ಅಂತ. ನಾವೆಲ್ಲಿಗೆ ಹೋದ್ರು ಕೂಡ ಈಗ ನಾವೀಗ ಚಿಕ್ಕ ವಯಸ್ಸಿನಲ್ಲಿ ಊರಿಗೆ ಹೋಗಿ ನಮ್ಮ ದುಡಿಮೆಗೋಸ್ಕರ ನಾವು ಎಲ್ಲೆಲ್ಲಿ ಹೋಗಿ ಎಲ್ಲೋ ಕೆಲಸ ಮಾಡಿ ಬಂದರೂ ಕೂಡ ಆ ಎಲ್ಲ ಪ್ರದೇಶಗಳು ಕೂಡ ನಮ್ಮ ಕರ್ಮಭೂಮಿ ಅಂತ ಆಗ್ತದೆ. ಉತ್ತರ ಕರ್ನಾಟಕ ಖಂಡಿತ ನಮ್ಮ ಕರ್ಮಭೂಮಿ, ಆದರೆ ಈ ಉಪ್ಪುಂದ ಬೈಂದು ಈ ಭಾಗ ಎಲ್ಲ ಉಂಟಲ್ಲ, ಇದು ನಮ್ಮ ಜನ್ಮಭೂಮಿ. ಸೊ ನಾವು ಹುಟ್ಟಿದ ಸ್ಥಳದಲ್ಲಿ ನಾವು ಇದನ್ನು ಮರಿಬಾರದು ಅಂದರೆ ನಮ್ಮ ಹುಟ್ಟಿದ ಸ್ಥಳದಲ್ಲಿ ನಾವು ಮರೆಯುವುದು ಅಂದರೆ ನಮ್ಮ ತಾಯಿಯನ್ನು ನಾವು ಮರೆಯುವುದು ಒಂದೇ, ಇದು ನಮ್ಮ ತಾಯಿಗೆ ಸಮಾನ. ಸೊ ಆದ್ದರಿಂದ ನಮ್ಮ ಈ ಜನ್ಮಸ್ಥಳವಾದ್ರಿಂದ ಈ ಭಾಗಕ್ಕೆ ನಮಗೊಂದು ವಿಶೇಷ ಆಸಕ್ತಿ. ಮುಂಚಿಂದ ನಾನು ಕಳೆದ ನಾನು ಇಲ್ಲಿ ಊರಿನ ಬಿಟ್ಟು ಹೋದರೂ ಕೂಡ ನಮ್ಮ ಎಲ್ಲರ ಹತ್ರ ಕೂಡ ಜನಸಂಪರ್ಕ ಇಟ್ಕೊಂಡಿದ್ದೆ. ಈ ಕಳೆದ 25-30 ವರ್ಷದಿಂದ ನನಗೆ ಏನು ಸಾಧ್ಯ ಆಗತ್ತೆ ಎಲ್ಲ ಹಂತದಲ್ಲೂ ಕೂಡ, ಅದು ದೇವಸ್ಥಾನ ಇರ್ಬೋದು ಅಥವಾ ಶಾಲೆಗಳಿರ್ಬೋದು ಅಥವಾ ಅನಾರೋಗ್ಯ ಪೀಡಿತರಾಗಿ ಯಾರಾದ್ರು ಜನಸಾಮಾನ್ಯರು ಅನಾನುಕೂಲ ಇದ್ದವರು ಅಂದರೆ ಹಸಿದವರಿಗೆ ನಾವು ಸಹಾಯ ಮಾಡಬೇಕು, ಹೊಟ್ಟೆ ತುಂಬುವವರಿಗೆ ಖಂಡಿತ ಅಗತ್ಯನೂ ಇಲ್ಲ. ಅವ್ರನ್ನ ಗುರುತಿಸಿ ನನಗೇನು ಸಾಧ್ಯ ಆಗುತ್ತೆ ಕಿಂಚಿತ್ ನಾನು ಸಹಾಯ ಮಾಡಿದರೆ ಆ ದಿವಸ ನಂಗೊಂದು ಸುಖ ನಿದ್ರೆ ಬರ್ತದೆ ಅಂತ ಒಂದು ಮನೋಭಾವನ. ಅದು ನಮ್ಮ ಊರಿನವರಿಗೆ ನಾವು ಏನಾದರೂ ಸಹಾಯ ಮಾಡಿದರೆ ಅದರಿಂದ ನನಗೆ ಹೆಚ್ಚಿಗೆ ಸಂತೃಪ್ತಿ ಸಿಗ್ತಿತ್ತು. ಸಹಾಯ ಯಾರಿಗೂ ಹಿಂದೆ ಇದ್ದವರು ಮಾಡಿದ್ರೆ ಒಳ್ಳೇದು ಅಲ್ವಾ? ಜೀವನದಲ್ಲಿ ಏಳು ಬೀಳು ಕಷ್ಟ ಸುಖ ಎಲ್ಲ ಇದ್ದದ್ದೆ ಅದನ್ನೆಲ್ಲ ನಾವು ನೋಡಿದ್ದೇವೆ. ಅದ್ರ ಮಧ್ಯೆಯೇ ಕೂಡ ಎಷ್ಟು ಕಷ್ಟ ಇದ್ರೂ ಕೂಡ ಒಂದು ನಮ್ಮ ಜನರು ನಮ್ಮವರು ಮತ್ತು ನಮಗೆ ಯಾರು ಸಹಾಯ ಮಾಡಿದ್ದಾರೆ ಅವ್ರನ್ನು ಕೂಡ ನಾವು ಸದಾ ಯಾವಾಗಲೂ ನೆನಪಿಸ್ಕೊಳ್ಬೇಕು. ಸೊ ಅಂಥ ಜೀವನದಲ್ಲಿ ಆ ರೀತಿಯ ಒಂದು ಪ್ರವೃತ್ತಿಯನ್ನು ನಾನು ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೇನೆ ಮುಂಚಿಂದ. ಉಪ್ಪುಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ತಮ್ಮ ನಂಟು ಬಹಳ ದೀರ್ಘವಾದದ್ದು,
ದೇವಿಯ ದೊಡ್ಡ ಭಕ್ತರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ನೋಡಿ, ಉಪ್ಪುಂದ ದೇವಸ್ಥಾನ ಅಂತ ಹೇಳಿದ್ರೆ ನಾವು ಚಿಕ್ಕವರಿದ್ದಾಗ ಕೂಡ ನಿಮ್ಗೆ ಹೇಳಿದ್ರೆ ನಾನಲ್ಲಿ ಫಿಷರೀಸ್ ಹೈಸ್ಕೂಲ್ ಉಪ್ಪುಂದ ದೇವಸ್ಥಾನದ ಮಾಳಿಗೆ ಮೇಲೆ ಇತ್ತವನು ಓದುವಾಗ. ಮತ್ತೆ ನಾನು ಬಹಳ ಸಣ್ಣವರಿದ್ದಾಗ ಕೂಡ ಉಪ್ಪುಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿದ್ರೆ ನಾನು ಒಂದು ದುರ್ಗಾ ಪರಮೇಶ್ವರಿ ಉತ್ಸವ ರಥೋತ್ಸವ ಆಗ್ತದೆ ನಮಗೆ ಒಂದು ಬುದ್ಧಿ ಬಂದಾಗಿದೆ. ಒಂದು 6-7-8 ವರ್ಷ ಆದಾಗ ನಮ್ಮ ತಾಯಿ ಜೊತೆ ಹೋಗ್ತಾ ಇದ್ದೆ. ಅದ ನಂತರ ನಾನು ಒಬ್ಬನೇ ಕೂಡ ಉಪ್ಪುಂದ ದೇವಸ್ಥಾನದಲ್ಲಿ ಏನೇ ಕಾರ್ಯಕ್ರಮ ದುರ್ಗಾ ಪರಮೇಶ್ವರಿ ದೇವದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನನಗೆ ನಾನು ಪಾಲ್ಗೊಳ್ತಾ ಇದ್ದೆ. ಹಿಂದೆ ಚಿಕ್ಕವರಿದ್ದಾಗ ಕೂಡ ಯಾವ ಹಬ್ಬವೂ ನಾನು ಬಿಡ್ತಾ ಇದ್ದಿಲ್ಲ. ಹೀಗೆ ಅನೇಕ ಸಂದರ್ಭದಲ್ಲಿ ನಾನು ಉತ್ತರ ಕರ್ನಾಟಕಕ್ಕೆ ಹೋದರೂ ಕೂಡ ಈ ಹಬ್ಬ ನನ್ನ ತಂದೆಯೆಲ್ಲ ಇದ್ದಾಗ ಕೂಡ ಆವಾಗ ನನ್ನ ಕೌಜಲ್ಲಿ ಯರಗಟ್ಟಿ ಎಲ್ಲೆಲ್ಲ ಇದ್ದಾಗ ಕೂಡ ಉಪ್ಪುಂದ ದುರ್ಗಾ ಪರಮೇಶ್ವರಿ ರಥೋತ್ಸವ ದಿವಸ ನಾನು ನೆನ್ಪಿಟ್ಕೊಂಡು ಬರ್ತಾ ಇದ್ದೆ. ಎಲ್ಲೋ ಮಧ್ಯೆ ಒಂದು ವರ್ಷ ಹೆಚ್ಚು ಕಡಿಮೆ ಆಗಿರ್ಬೋದು ಅಂತ ಬಿಟ್ಟಿದ್ದು ನೆನಪಾಗುದಿಲ್ಲ. ಅಂತೂ ಎಲ್ಲ ರಥೋತ್ಸವಕ್ಕೂ ಮತ್ತೆ ಈಗ ಆ ದೇವಸ್ಥಾನದವರು ಕೂಡ ಸಮಿತಿಯವರಿರಲಿ ಅಲ್ಲಿ ಅರ್ಚಕ ಬಂದವರಿರಲಿ ಯಾವುದೇ ಪೂಜೆ ವಿಶೇಷ ಅಲ್ಲಿ ಏನೋ ಕಾರ್ಯಕ್ರಮ ಆದರೆ ನನಗೆ ಫೋನ್ ಮಾಡೋದು ನನ್ನ ನೆನಪಿಸುವುದು ಹೀಗೆ ಮಾಡ್ಕೊಂಡು ಬರ್ತಾ ಇದ್ದರು. ದುರ್ಗಾ ಪರಮೇಶ್ವರ್ ಅಂತ ಹೇಳಿದ್ರೆ ನೋಡಿ ಇವತ್ತು ಒಂಥರ ನಮ್ಮ ಫಸ್ಟ್ ನಮಗೆ ನಾವು ಈ ಭೂಮಿ ಬರಲಿಕ್ಕೆ ಯಾಕೆ ಕಾರಣ ನಮ್ಮ ತಾಯಿ ಫಸ್ಟ್ ನಮ್ಗೆ ಗೊತ್ತಿರ್ತದೆ. ನಮ್ಮ ತಾಯಿ ನಂತರ ನಮ್ಮ ದುರ್ಗಾ ಪರಮೇಶ್ವರಿಗೆ. ಸೊ ಆದ್ದರಿಂದ ಅದೆಲ್ಲ ನಂಬಿಕೆಯ ಒಂದು ಸಂಕೇತ. ಹಾಗಾಗಿ ನಾವು ಮೂಢನಂಬಿಕೆ ಬೇರೆ ಮೂಲನಂಬಿಕೆ ಬೇರೆ. ನಮ್ಮ ಮೂಲನಂಬಿಕೆ ನನ್ನ ಮೂಢನಂಬಿಕೆ ಆಧಾರದಲ್ಲಿ ಏನು ಮಾತಾಡೋದಿಲ್ಲ. ನಮ್ಮ ಮೂಲನಂಬಿಕೆ ನಮ್ಮ ದುರ್ಗಾ ಪರಮೇಶ್ವರಿ. ನಾನು ಯಾವುದೇ ಕೆಲಸ ಮಾಡಿದ್ರು ನನ್ನ ಜೀವನದಲ್ಲಿ ನಾನು ಅವಳ ಹೆಸರು ಹೇಳಿದೆ ಅವಳು ನೆನಪು ಮಾಡಿಕೊಳ್ಳೋದು ಯಾವ ಕೆಲಸವೂ ಮಾಡುವುದಿಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದಾಗೆ ನಾನು ಸಮಾಜ ಸೇವೆ ಸಮಾಜಮುಖಿ ಕೆಲಸ ಅಂತ ಹೇಳ್ತಾ ಇದ್ದಾರೆ. ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿ ಸುಮಾರು ಬಹುಶಃ 96ನೇ ಇಸ್ವಿ ಇರಬೇಕು ಒಂದು ಚಿನ್ನದ ಕಿರೀಟವನ್ನು ಒಪ್ಪಿಸುವಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಮಾಡಿ ದೇವಿಗಳನ್ನು ನಾವು ವಿಶೇಷ ಇದು ಮಾಡಿ ದೇವಸ್ಥಾನಕ್ಕೆ ಹಸ್ತಾಂತರ ಮಾಡಿದ್ವಿ. ಹಾಗೆ 2002 ಇಸ್ವಿಯಲ್ಲಿ 1ನೇ ಇಸ್ವಿಯಲ್ಲಿ ಕಾಣುತ್ತೆ. ಆವಾಗ ಒಂದು ಸ್ವಲ್ಪ ನನಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನಾನುಕೂಲ ಇದ್ದಿತ್ತು. ಆದರೂ ಕೂಡ ನನಗೆ ಆವಾಗ ದೇವಸ್ಥಾನದ ಆಡಳಿತ ಸಮಿತಿಯವರು ಬಹುಶಃ ಆವಾಗ ಶಿವರಾಮ್ ಕಾರಂತ ಅಂತ ಹೇಳಿದ್ರು, ಈಗ ಅವರು ಇಲ್ಲ. ಈಗ ಅವರು ಧಾರವಾಡಕ್ಕೆ ಬಂದಿದ್ದರು. ಬಂದುಬಿಟ್ಟು ಸರ್ ಹೀಗೆ ಸ್ವಲ್ಪ ನಮಗೆ ಭೂಮಿ ಜಾಗ ಕಡಿಮೆ ಆಗಿ ಸಭಾಭವನ ಕಟ್ಟಲಿಕ್ಕಿದೆ ಅಂತ. ಆದರೂ ಕೂಡ ನಾನು ಜಾಗ ಕಡಿಮೆ ಆದ್ರೆ ಬಿಡಬೇಡಿ ಅದನ್ನು ಪೂರ್ತಿ ಮಾಡಿ ಅಂತೇಳಿ ಅದಕ್ಕೆ ಬೇಕಾದಷ್ಟು ಜಾಗವನ್ನು ನಾನೇ ಖರೀದಿ ಮಾಡಿ ದೇವಸ್ಥಾನಕ್ಕೆ ದಾನ ಪತ್ರ ಮಾಡಿ ಒಂದು ಹಸ್ತಾಂತರ ಮಾಡಿ ಕೊಟ್ಟಿದ್ದೆ. ಸ್ವಲ್ಪ ಬೆಂಗಳೂರು ಸಬ್ಜೆಕ್ಟ್ ಆಫೀಸ್ಗೆ ಇವತ್ತಿಗೂ ದಾಖಲೆ ಇದೆ. ಹಾಗೆ ಇದಾದ ಮೇಲೆ ಹೀಗೆ ನಮ್ಮ ಜೀವನ ಹೀಗೆ ಸಾಕ್ತಾ ಬರ್ತಾ ಇತ್ತು. ಮತ್ತೆ ಮಧ್ಯೆ ನಮಗೆ ಕಷ್ಟ ಆದಾಗ ಇರಲಿ ಸುಖ ಇರಲಿ ಆ ದೇವಿಗೆ ಏನಿದ್ರು ಏನು ಕಷ್ಟ ಇದ್ರು ಅವಳು ಹೇಳ್ಕೊಳ್ತೇವೆ. ಅಂದರೆ ನಮ್ಮದು ನಾವು ಜನರಲ್ಲಿ ಜನರಿಗೂ ಹೇಳ್ಕೊಳ್ಬೇಕೇನು ತಪ್ಪಿಲ್ಲ. ಕಷ್ಟಗಳನ್ನು ಮತ್ತು ಈ ರೋಗಗಳನ್ನು 10 ಜನಕ್ಕೆ ಹೇಳ್ಕೊಂಡ್ರೆ ಅದನ್ನು ಅದಕ್ಕೆ ಒಬ್ಬೊಬ್ಬರು ಒಳಗೆ ಪರಿಹಾರ ಹೇಳ್ತಾರಂತೆ. ಸೊ ಹಾಗಾಗಿ ನಾನು ನನ್ನ ಕಷ್ಟವನ್ನು ಹೆಚ್ಚಾಗಿ ನಾನು ದೇವಿಯಂತ ಹೇಳ್ಕೊಳ್ತೇನೆ ನನ್ನ ಮುಂಚಿನಿಂದ. ಹೀಗಾಗಿ ಈ ರಾಜಗೋಪುರದ ವಿಷಯದಲ್ಲಿ ನನಗೊಂದು ದಿವಸ ನಾನು ಭಾಳ ಏನು ಇದರಲ್ಲಿ ಇದು ಸಾಧಾರಣ 2010-11 ಅಂತ ಅನಿಸುತ್ತೆ. ನಾನು ಬೆಂಗಳೂರಿನಲ್ಲಿ ನನ್ನ ಇದರಲ್ಲಿ ಗೆಸ್ಟ್ ಹೌಸಲ್ಲಿ ನಾನು ರಾತ್ರಿ ನಿದ್ದೆ ಹೋದಾಗ ಸ್ವಲ್ಪ ಲೇಟ್ ಆಗಿ ನಿದ್ರೆ ಬಂದಿತ್ತು. ಸೊ ಆಮೇಲೆ ಒಂದು 3:30-4 ಗಂಟೆಗೆ ಕನಸಲ್ಲಿ ದೇವಿಗೆ ಬಂತೇನೋ ಒಂದು ಆಶೀರ್ವಾದ ಮಾಡಿದಂಗೆ ಆಯಿತು. ಸೊ ಹಾಗೆ ನಾನು ನಂತರ ಈ ಬಂದು ದೇವಸ್ಥಾನದವ್ರ ಹತ್ರ ಹೇಳಿದೆ ಹೀಗೆ ದೇವಿ ಥರ ಈ ಕನಸಲ್ಲಿ ಬಂದಿದ್ದು ಏನಾದರೂ ಒಂದು ಗುರುತು ಅಂತ ದೇವಿ ಇಲ್ಲಿ ನಾನು ಹಾಗ ಅಂದರೆ ಬಹುಕಾಲದವರೆಗೆ ಇಲ್ಲಿ ನಿಂತಿರುವಂಥ ಯಾವುದಾದ್ರು ವಿಷಯ ಇದ್ದೇಳಿ ನಾನು ಅದರಲ್ಲಿ ಒಂದು ಪಾಲ್ಗೊಂಡು ಮಾಡ್ಕೊಡ್ತೇನೆ ಅಂತ ಹೇಳಿ ಅದಕ್ಕೆ ಆ ದೇವಸ್ಥಾನ ಸಮಿತಿಯವರೆಲ್ಲ ಈಗ ಒಂದು ಸಣ್ಣ ರಾಜಗೋಪುರ ಇದೆ ಸೊ ನೀವು ಮಾಡಿಕೊಟ್ಟು ಭಾಳ ಒಳ್ಳೆಯದಾಗ್ತದೆ ನಾನು ಆಯ್ತು ಅಂತ ಹೇಳಿದೆ. ಆ ಹೇಳಿದ ಪ್ರಕಾರ ಆಮೇಲೆ ನನ್ನ UBS ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ಬಹುಶಃ 2012-13 ಮುಟ್ಟಾಕಿದೆ ಅಂತ ಕಾಣ. ಆ ಚಾರಿಟೇಬಲ್ ಟ್ರಸ್ಟ್ ಮಾಡಿದ್ದೇ ನಾನು ಹೀಗೆ ಆರ್ಥಿಕವಾಗಿ ಯಾರಿಗಾರ ಅನಾನುಕೂಲ ಇದ್ದವರಿಗೆ ಅಥವಾ ಸಮಾಜಮುಖಿ ಕೆಲಸಕ್ಕೆ ಸದ್ಬಳಕೆ ಏನಾದರೂ ಆಗಿ ಮಾಡೋದಕ್ಕೋಸ್ಕರ ಆ ಒಂದು ಟ್ರಸ್ಟನ್ನು ಮುಟ್ಟಾಕಿದ್ದೆ. ಟ್ರಸ್ಟ್ ಅಂದರೆ ಫ್ಯಾಮಿಲಿ ಟ್ರಸ್ಟ್. ಸೊ ಆ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಅದನ್ನು ನಾನು ಕೋವಿಡ್ ಸಂದರ್ಭದಲ್ಲಿ ಒಂದು ಕೋವಿಡ್ ಬರೋಕ್ಕಿಂತ ಮುಂಚೆ ಅದನ್ನು ಶುರು ಮಾಡಿದ್ದೆ. ಒಂದೇ ವರ್ಷದಲ್ಲಿ ಮಾಡಬೇಕಂತ ಮಾಡಿದ್ದೆ. ಕಡೆಗೆ ಅದು ಮುಗಿಸುವಾಗ 3-4 ವರ್ಷ ಆಯಿತು. ಮಾಡಿ ಅದು ಇತ್ತೀಚೆಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಅವರ ಹಸ್ತದ ಮುಖಾಂತರ ಕಳೆದ May 21 ಅದರ ಉದ್ಘಾಟನೆ ಕೂಡ ಆಗಿದೆ. ದೇವರ ಆಶೀರ್ವಾದ ಇನ್ನು 15-20 ಸಾವಿರ ಜನ ಭಕ್ತರು ಕೂಡ ಸೇರಿದರು. ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಆಗಿದೆ. ಸುಮಾರು 4 ದಿವಸ ಅದು ಕಾರ್ಯಕ್ರಮ ಕಂಟಿನ್ಯೂಸ್ ನಡೆದಿತ್ತು. ಒಂದು ಕಡೆ ಉದ್ಯಮ ನಡೀತಾ ಇತ್ತು, ಇನ್ನೊಂದು ಕಡೆ ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ರಿ. ಇದರ ನಡುವೆ ತಾವು ಶೈಕ್ಷಣಿಕ ಕ್ಷೇತ್ರಕ್ಕೆ ಕೂಡ ಕಾಲಿಡ್ತೀರಿ. ಒಂದು ಶಾಲೆಯನ್ನು ದತ್ತು ಸ್ವೀಕಾರ ಮಾಡ್ತೀರಿ, ಅದರ ನಂತರ 2 ಶಾಲೆಯನ್ನು ತಮ್ಮ ಸುಪರ್ದಿಗೆ ತಗೊಂಡು ಅದನ್ನು ಈಗ ಮುನ್ನಡೆಸ್ತಾ ಇದ್ದೀರಿ. ಅದು ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಈ ಶೈಕ್ಷಣಿಕ ಕ್ಷೇತ್ರ ಮತ್ತು ನಿಮ್ಮ ನಂಟು ಬೆಳೆದದ್ದು ಹೇಗೆ ಅಂತೇಳಿ. ಈ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ನಿಮ್ಮ ಹತ್ರ ತಮ್ಮ ಹತ್ರ ಸ್ಟಾರ್ಟಿಂಗ್ನಲ್ಲಿ ನಾನು ಹೇಳಿದ್ದೆ, ನಾನು ಯಾವುದೇ ನಮ್ಮ ಡಿಗ್ರಿ ಸಂಪಾದನೆ ಮಾಡಲಿಕ್ಕಾಗಿಲ್ಲ ನನಗೆ. ಅಂದರೆ ಅದೊಂದು ಕೊರಗಿತ್ತು ನನಗೆ ಜೀವನದಲ್ಲಿ.
ಏನಪ್ಪ ನಾವೆಲ್ಲರೂ ನನ್ನ ಕ್ಲಾಸ್ಮೇಟ್ ನನ್ನ ಜೊತೆಗೆ ವಿದ್ಯಾ ಬೆಂಚ್ಮೇಟ್ಸು ಕ್ಲಾಸ್ಮೇಟ್ಸ್ ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಇವತ್ತು ಇದೀಗ ರಿಟೈರ್ಡ್ ಆಗಿದ್ದಾರೆ. ಸೊ ನನಗೆ ಅದೊಂದು ವಿದ್ಯಾ ಕ್ಷೇತ್ರದಲ್ಲಿ ಯಾಕೆ ನನಗೆ ಮುಂದೆ ಹೋಗಲಿಲ್ಲ, ಹೋಗಿದ್ರೆ ಏನೋ ಯಾವುದೋ ಒಂದು ನೌಕರಿ ಇಲ್ಲ ಸರ್ಕಾರಿ ನೌಕರಿ ಇರ್ತಿದ್ದೇನೋ ಗೊತ್ತಿಲ್ಲ, ಅಂತೂ ಒಳ್ಳೆದಾಗ್ತಿತ್ತಂತ ಒಂದು ಭಾವನೆ ಇತ್ತು. ಸೊ ನಾನು ಅದರಲ್ಲಿ ವಿದ್ಯೆಯಲ್ಲಿ ಯಾವುದೇ ಡಿಗ್ರಿ ಮಾಡಲಿಲ್ಲ ಅನ್ನೋ ಒಂದು ಕೊರಗು ನನಗೆ ಇದ್ದದ್ರಿಂದ ಅಟ್ಲೀಸ್ಟ್ ಸಮಾಜದಲ್ಲಿ ಒಂದು ವಿದ್ಯೆ ಓದುವಂಥ ಮಕ್ಕಳಿಗೆ ಉತ್ತೇಜನ ಕೊಡುವಂಥ ಒಂದು ಅದು ನನ್ನ ಊರಲ್ಲಿ ಏನಾದರೂ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಏನಾದರೂ ನಾನು ಕ್ರಮ ಕೈಗೊಳ್ಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಈ ಒಂದು 4-5 ವರ್ಷದ ಕೆಳಗೆ ನಮ್ಮ ಇಲ್ಲೇ ನನಗೆ ಬಿ ಆರ್ ಹತ್ರ ಬಾಳ ಅಂತೇಳಿ ಸರ್ಕಾರಿ ಶಾಲೆ ಅದು ಮುಚ್ಚುವ ಸ್ಥಿತಿ ಇಲ್ಲ ಸರ್, ನಾವು ಅದನ್ನು ಬಂದ್ ಮಾಡ್ತೀವಿ, ಮಕ್ಕಳಿಲ್ಲ, ಒಬ್ಬರು ಇದ್ರು ಏನೋ ಇದ್ರು ನಮ್ಗೆ ಆಗೋದಿಲ್ಲ ನಡ್ಲಿಕ್ಕೆ ಆಗ್ತದೆ. ನಾನು ಹೇಳಿ ಸರ್ಕಾರಿ ಶಾಲೆ ಮುಚ್ಚಬೇಡಿ, ಒಮ್ಮೆ ನೀವು ಅದನ್ನು ನಿಲ್ಲಿಸಿದರೆ ಮತ್ತೆ ಪ್ರಾರಂಭ ಮಾಡಲು ಭಾರಿ ಕಷ್ಟ ಆಗ್ತದೆ. ಸೊ ಆದ್ದರಿಂದ ಆವಾಗೆಲ್ಲ ನಮ್ಗೆ ಈ ಪ್ರೈವೇಟ್ ಈ ವಿದ್ಯಾಸಂಸ್ಥೆಗೆಲ್ಲ ಬಂದಿದ್ದಿಲ್ಲ. ಸೊ ಆವಾಗ ಅವರಿಗೆ ಅದನ್ನು ನಾನು ಅವರಿಗೆ ಹೇಳಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿದ್ದೆ. ಅದೇ ಪ್ರಕಾರ ನಾನು ಫಸ್ಟ್ ಅಲ್ಲಿ ಕ್ರಮ ಕೈಗೊಂಡಿದ್ದೆ ಅಂದರೆ ಅಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಒಂದಿಸಿ ಹೋಗಿ ನಾನೇ ಅದನ್ನು ವೀಕ್ಷಣೆ ಮಾಡಿ ನೋಡಿದ್ದೆ, ಏನು ವ್ಯವಸ್ಥೆ ಸರಿ ಇದ್ದಿಲ್ಲ. ಅದಕ್ಕೆ ಫಸ್ಟ್ ನಾನು ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟೆವು, ಸುಮಾರು ಒಂದು 15 ಲಕ್ಷ ಖರ್ಚಾಗಿರಬೇಕು. ನಾನು ಎಷ್ಟೊತ್ತು ನನಗೆ ನಿಖರವಾಗಿ ನನಗೆ ನೆನಪಾಗಲ್ಲ, ಒಂದು 15 ಲಕ್ಷ ನಮ್ಮ ಕಷ್ಟೋತ್ತಿದ್ದರೆ ಮಾಡಿಕೊಟ್ಟಿದ್ದೇನೆ. ಅದು ಮಾಡಿ ಆಮೇಲೆ ಅವರಿಗೆ ಅಂದರೆ ಉಪನ್ಯಾಸಕರ ಕೊರತೆ ಇತ್ತು, ಶಿಕ್ಷಕರ ಕೊರತೆ ಇತ್ತು. ಸೊ ಅದಕ್ಕೆ ನಾನೇನು ಮಾಡಿ ಅಂದರೆ ನಮ್ಮ ಟ್ರಸ್ಟ್ ವತಿಯಿಂದಲೇ 5 ಜನ ಶಿಕ್ಷಕರನ್ನ ಅಪಾಯಿಂಟ್ ಮಾಡಿ ಇವತ್ತಿಗೂ ಧಾರವಾಡದಲ್ಲೇ ಆ 5 ಜನ ಶಿಕ್ಷಕರಿಗೆ ಅವರಿಗೆ ಸಂಭಾವನೆ ಬರುವಂಥ ವಿಷಯವನ್ನು ಏರ್ಪಾಡು ನನ್ನ ಟ್ರಸ್ಟ್ ವತಿಯಿಂದ ವ್ಯವಸ್ಥೆ ಮಾಡಿದ್ದೆ. ಈ ಕಳೆದ 3-4 ವರ್ಷದಿಂದ ಅದು ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಮಕ್ಕಳಲ್ಲಿ ಸುಮಾರು ಈಗ 1-2 ಹುಡುಗರಿದ್ದಾರೆ ಮುಚ್ಚು ಸ್ಥಿತಿಯಲ್ಲಿದ್ದಂಥ ಬಾಡ ಸ್ಕೂಲ್ ಇವತ್ತು 250-300 ಜನ ಮಕ್ಕಳು ಇವತ್ತಲ್ಲಿ ಓದ್ತಾ ಇದೆ. ಅದು ನನಗೆ ದೊಡ್ಡ ತೃಪ್ತಿ ಇದೆ, ಸಂತೋಷ ಇದೆ ಸರ್ಕಾರಿ ಶಾಲೆ. ತದನಂತರದ ದಿನಗಳಲ್ಲಿ ಅಷ್ಟೊತ್ತಿಗೆ ಕೋವಿಡು ಬಂದಿತ್ತು. ಇಲ್ಲಿ ಬೈದೂರು ಈ ನಮ್ಗೆ ಇದು HMMS ಆಂಗ್ಲ ಮಾಧ್ಯಮ ಶಾಲೆ ಅಂತೇಳಿ ಇತ್ತು. ಇದು 88ನೇ ಇಸ್ವಿಯಲ್ಲೇನೋ ಆವಾಗ ಪ್ರಾರಂಭ ಮಾಡಿದ್ರಂತೆ. ಅವರು ಅದೇನೋ ಇದ್ರ ಚೇರ್ಮನ್ ಅಮೇರಿಕದಲ್ಲೇನೋ ಇದ್ರಂತೆ, ಇದ್ದವ್ರು ಏನೋ ಕೊರೋನಾ ಬಂದು ಏನಾಗಿ ಏನೋ ತೀರ್ಕೊಂಡ್ರೆ ಅಂತೇಳಿ ಕೇಳಿದಂಗೆ ಅದು ಹೇಗೆ ಏನಂತ ಕರೆಕ್ಟ್ ಪಕ್ಕ ಇದ್ದಿರುವಂತೆ ತಿಳುವಂತೆ ಸಾಲ್ ಅಂತೂ. ಅದರ ಜನರಲ್ ಸೆಕ್ರೆಟರಿ ಯಾರೊಬ್ಬರು ಸಂಬಂಧಪಟ್ಟು ನನಗೆ ಅಪ್ರೋಚ್ ಆಗಿ ಸರ್ ನೀವು ತಗೊಳ್ಳೋದಲ್ಲ ನಾನು ಇದನ್ನು ಹಸ್ತಾಂತರ ಮಾಡ್ಕೊಂಡಿದ್ದೀನಿ. ನಾನು ಇದನ್ನೆಲ್ಲ ನೋಡಿದ್ರೆ ಭಾಳ ಚಿತ್ರ ವ್ಯವಸ್ಥೆ ಸ್ಥಿತಿ ಇತ್ತು. ಈಗ ಇದು ಈ ವ್ಯವಸ್ಥೆ ಇದ್ದಿಲ್ಲ ಇತ್ತು. ಸೊ ಅದಕ್ಕೆ ಆಗಿರಲಿ, ನಮಗೊಂದು ಇದು ಒಂದು ಕೂಡ ನಮಗೆ ನಮ್ಮ ಊರಲ್ವಾ, ಉಪ್ಪುಂದ ಬೈದ್ರೊಂದು ಏನೆಲ್ಲ ಒಂದೇ ಅಲ್ಲ, ನಮ್ಮ ಊರಿಗೆ ಏನಾದರೂ ಒಂದು ಈ ಎಜುಕೇಷನ್ ಮುಖಾಂತರ ಏನಾದರೂ ನನಗೆ ಒಂದು ಸಣ್ಣ ಒಂದು ಸಾಧನೆ ಮಾಡಿದ್ದು ಇದೊಂದು ಸಾಧ್ಯ ಆಗಿತ್ತು, ಅನುಕೂಲ ಆಗಿತ್ತು, ಸಂಪರ್ಕ ಸೇತುವೆ ಆಗಿತ್ತು ಅಂತ ಅಂದ್ಕೊಂಡು. ಸೊ ನಾನು ಇದನ್ನು ಕೂಡಲೇ ಅದ್ರ ಬಗ್ಗೆ ನಾನು ಅಂದರೆ ಇದ್ರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಎಷ್ಟೋ ಜನ ಹೇಳಿದ್ವಿ ಕೊರೋನಾ ಟೈಮ್ನಲ್ಲಿ ಯಾಕೆ ಪ್ರಜಾಕ್ತಿ ಬೇಕಂತ ಎಲ್ಲ ಕೈಸಿಟ್ಕೊಳ್ತೀರ ಅಂತ ಹೇಳಿದ್ರು. ನನಗೊಂದು ಯಾವಾಗಲೂ ಅಂದರೆ ಯಾವ್ದು ಆಗೋದಿಲ್ಲ ಅಂತ ಹೇಳ್ತೀವಿ ಅದು ಮಾಡಬೇಕಂತ ಆಗೋದಿಲ್ಲ ಅಂದ್ರೆ ಭಾಳ ದುರಾಲೋಚನೆ ಅಲ್ಲ, ಒಂದು ಒಳ್ಳೆ ಆಲೋಚನೆ ಇಟ್ಕೊಂಡು ಆಗೋದಿಲ್ಲ ಅಂದ್ರೆ ಏನಪ್ಪ ಏನು ಪ್ರಯತ್ನ ಮಾಡೋದಪ್ಪ, ಪ್ರಯತ್ನದಿಂದ ಪ್ರಯತ್ನಕ್ಕೆ ದೇವರು ಕೂಡ ಒಲಿತಾನಂತೆ, ಅಂದರೆ ಅದಕ್ಕೆ ನಮಗೆ ಸಹಕಾರ ಅನುಕೂಲ ಮಾಡಿಕೊಡ್ತಾನಂತ ಮಾರ್ಗ ನಿರ್ಮಾಣ ಮಾಡಿಕೊಡ್ತಾನಂತ ನಂಬಿಕೆ ನೆಲೆಗಟ್ಟಿನ ಬಂತು ಅಂತ. ಸೊ ಅದನ್ನು ಇದನ್ನೇನು ಮಾಡಿದೆ ಫಸ್ಟ್ ನಾನು ಇದನ್ನು ಇದಕ್ಕೆ ಬಗ್ಗೆ ಇರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ಸರಿದೂಗಿಸ್ಕೊಂಡು UBS ಚಾರಿಟೇಬಲ್ ಟ್ರಸ್ಟ್ ಅಡಿಗಡೆ ತಂದು ಇದನ್ನು HMMS ಆಂಗ್ಲ ಮಾಧ್ಯಮ ಶಾಲೆ ಅಂತಿತ್ತು, ಸರ್ಕಾರದ ಅನುಮತಿಯನ್ನು ಪಡೆದು UB ಶೆಟ್ಟಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತೇಳಿ ಪರಿವರ್ತಿಸಿ ಇವತ್ತು ಇದನ್ನು ಅಪ್ಗ್ರೇಡ್ ಮಾಡಿದ್ದೇನೆ. ಮಕ್ಕಳ ಸಂಖ್ಯೆನೂ ಇದ್ದಿಲ್ಲ ಇದರಲ್ಲಿ, ಉಪನ್ಯಾಸಕರ ಸಂಖ್ಯೆನೂ ಇದ್ದಿಲ್ಲ, ಈಗೆಲ್ಲ ಗುಣಮಟ್ಟದ ಉಪನ್ಯಾಸಕರಿದ್ದಾರೆ, ಮಕ್ಕಳಿದ್ದಾರೆ, ಓಡಾಡಲಿಕ್ಕೆ ಬಸ್ಸುಗಳೇ ಇದ್ದಿಲ್ಲ ಇವ್ರ ಹತ್ರ, ಎಲ್ಲ ಬಸ್ಸುಗಳು ಬೇರೆ ಬೇರೆ ಸ್ಥಿತಿಯಲ್ಲಿತ್ತು. ಅದನ್ನೆಲ್ಲ ಚೇಂಜ್ ಮಾಡಿ ಇವತ್ತು ದೇವರ ಆಶೀರ್ವಾದದಿಂದ ಸುಮಾರು ಒಂದು ಈ ನಮ್ಮ ವಿದ್ಯಾಸಂಸ್ಥೆಗೆ ಉಪ್ಪುಂದ ಮತ್ತು ಇಲ್ಲಿಗೆ ಸುಮಾರು ಒಂದು 30 ಹೊಸ ಬಸ್ಸುಗಳನ್ನು ನಾನು ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ. ಸುಮ್ಮನೆ ಅಂದರೆ ಒಂದು ಡಕ್ಲ ಬಸ್ಸಲ್ಲಿ ಬಂದು ಮಕ್ಕಳಿಗೆ ಏನೋ ಒಂಥರ ನಿರಾಸಕ್ತಿ ಆಗದೇ ಇರಲಿ ಅಂತ, ಅವರಿಗೂ ಕೂಡ ಹುಮ್ಮಸ್ಸಲ್ಲಿ ಬರಬೇಕಂತೇಳಿ ಸಂತೋಷದಲ್ಲಿ ಬರಬೇಕಂತ ಉದ್ದೇಶದಲ್ಲಿ ನಾನು ಫಸ್ಟ್ ಇದನ್ನು ನಾನು ಜವಾಬ್ದಾರಿ ತಗೊಂಡಾಗಲೇ ಹೇಳಿದ್ದೆ ಇದನ್ನು ಅಪ್ಗ್ರೇಡ್ ಮಾಡಬೇಕಂತ. ಸುಮ್ಮನೆ ಏನೋ ಒಂದು ವ್ಯಾಪಾರೀಕರಣಕ್ಕೋಸ್ಕರ ಇದು ನಾನು ತಗೊಳ್ಳಿಲ್ಲ, ನಮಗಂದರೆ ಇದನ್ನು ಸಮಾಜಮುಖಿಯಾಗಿ ಸಮಾಜಕ್ಕೆ ಇದರಿಂದ ಏನು ಸದ್ಬಳಕೆ ಆಗಲಿ. ನಾವಂತೂ ಏನು ಡಿಗ್ರಿ ಮಾಡಲಿಲ್ಲ, ಡಿಗ್ರಿ ಮಾಡುವಂಥ ಮಕ್ಕಳನ್ನು ಇಲ್ಲಿ ಒಂದು ಅವ್ರು ಒಳ್ಳೆ ರೀತಿಯಿಂದ ಒಂದು ಒಳ್ಳೊಳ್ಳೆ ಡಿಗ್ರಿಯನ್ನು ಇಲ್ಲಿ ಓದಿದವರು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಡಿಗ್ರಿ ಅವರು ಸಂಪಾದನೆ ಮಾಡಿದ್ರೆ ನನಗೆ ಅದೇ ಒಂದು ಸಂತೋಷ, ನನಗೆ ಆ ಡಿಗ್ರಿ ಸಿಕ್ಕಿದಾಗೆ ಆ ಥರ ಒಂದು ಮನೋಭಾವನೆ ಇಟ್ಕೊಂಡು ಇದನ್ನು ಮಾಡಿದ್ದೇನೆ. ಸೊ ಈಗ ಇಲ್ಲಿ ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಕೂಡ ಈಗ ನೀವು ನೋಡಿದರೆ ಬೇಕಾದಷ್ಟೆಲ್ಲ ಅಪ್ಗ್ರೇಡ್ ಮಾಡ್ತಾ ಇದ್ದೇನೆ ನಾನು. ಹಾಗೆ ಅದು ತದನಂತರದಲ್ಲಿ ಉಪ್ಪುಂದ ವಿವೇಕಾನಂದ ಸ್ಕೂಲ್ ಇಲ್ಲಿ ಸ್ವಲ್ಪ ಜಾಗ ಇದೆ ನಮಗೆ, ಸುಮಾರು 2 ಎಕರೆ ಇದೆ, ಅಲ್ಲಿ ಜಾಗನೇ ಇಲ್ಲ, ಸುಮಾರು ಎಷ್ಟು 40 ಸೆಂಟ್ ಎಷ್ಟೋ ಜಾಗ ಇತ್ತು. ಅದು ಏನು ಬೇರೆ ಬೇರೆ ಪ್ರಾಬ್ಲಮ್ ಆಗಿ ಅದು ಮುಚ್ಚುವ ಸ್ಥಿತಿಯಲ್ಲಿತ್ತು ಆ ಸ್ಕೂಲು, ಅವರು ಮುಚ್ಚು ಅಂತ ಹೇಳಿದರು.
ಸೊ ಕಡೆ ನಾನು ಅದನ್ನು ಕೂಡ ಯಾಕೆ ನಮ್ಮ ದುರ್ಗಾಪುರಶ್ರೀ ದೇವಸ್ಥಾನಕ್ಕೆ ನಮ್ಮ ಕ್ಷೇತ್ರಕ್ಕೆ ತಾಗಿ ಇತ್ತು, ಅದು ಒಂದು ಬಹುಮುಖ್ಯ ಕಾರಣ. ಸೊ ಹಾಗಾಗಿ ನಾ ಹೇಗೂ ದೇವಸ್ಥಾನಕ್ಕೆ ಅವ್ರು ಹೋಗ್ತಾ ಇರ್ತೇನೆ ಬಂದಾಗೆಲ್ಲ. ಸೊ ಅದನ್ನು ಕೂಡ ನೋಡಿದಂಗೆ ಆಯ್ತು ಅಂತೇಳಿ ಅದನ್ನು ಕೂಡ ನಮ್ಮ ಈ UBS ಚಾರಿಟೇಬಲ್ ಟ್ರಸ್ಟ್ ಅಡಿಗಡೆ ತಂದು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೆಸರಿತ್ತು. ಆ ಹೆಸರನ್ನು ಹಾಗೆ ಇಟ್ಟೆ, ಅದನ್ನು ಹಾಗೆ ಇಟ್ಟುಬಿಟ್ಟು ಇವತ್ತು ಅದನ್ನು ಕೂಡ ಅಪ್ಗ್ರೇಡ್ ಮಾಡಿದ್ದೇನೆ. ಎರಡೂ ಸಂಸ್ಥೆಗೆ ಸೇರಿ ಸುಮಾರು 30ಕ್ಕಿಂತಲೂ ಹೆಚ್ಚಿಗೆ ಹೊಸ ಬಸ್ಸುಗಳನ್ನು ಕೊಟ್ಟಿದ್ದೇನೆ, ಎಲ್ಲ ಸೌಕರ್ಯಗಳನ್ನು ಕೂಡ ಕೊಟ್ಟಿದ್ದೇನೆ. ಸರ್ಕಾರಿ ಮಕ್ಕಳನ್ನ ಅಲ್ಲಿ ಬರಲಿಕ್ಕೆ ಭಾಳ ಕಷ್ಟ ಇತ್ತು, ರಸ್ತೆದು ಭಾಳ ಅನಾನುಕೂಲ ಇತ್ತು. ಸೊ ಹಾಗಾಗಿ ನಾನು ಅವರಿಗೆ ಅಲ್ಲಿಯೂ ಕೂಡ ಸುಮಾರು 12 ಲಕ್ಷ ಹೊರ್ತಿರುವಂಥ ಒಂದು ಬಸ್ಸನ್ನು ಕೂಡ ಕೊಟ್ಟಿದ್ದೇನೆ. ಮಕ್ಕಳನ್ನು ಸಾಧ್ಯ ಆದ ಮಟ್ಟಿಗೆ ಎಷ್ಟು ಸಾಧ್ಯ ಅಷ್ಟು ಬಸ್ಸಲ್ಲೇ ಕರ್ಕೊಂಡು ಬನ್ನಿ ಅಂತೇಳಿ ಆ ವ್ಯವಸ್ಥೆಯೂ ಕೂಡ ಅಲ್ಲಿ ನಾನು ಸರ್ಕಾರಿ ಶಾಲೆಗೂ ಮಾಡಿಕೊಟ್ಟಿದ್ದೇನೆ. ನಾನೇನೋ ಪ್ರೈವೇಟ್ ಅಂದರೆ ಖಾಸಗಿ ಸಂಸ್ಥೆ ನಾನು ಕೈಗೆ ತಗೊಂಡು ಅಂತೇಳಿ ಅದ್ರ ಬಗ್ಗೆ ಏನು ನಿರಾಸಕ್ತಿ ತೋರಿಸಿಲ್ಲ. ಅದು ಕೂಡ ಅದು ಹೇಗೆ ನಡ್ಕೊಂಡು ಹೋಗ್ಬೇಕು ಅದ್ರ ಪಾಡಿಗೆ ಅದು ನಡ್ಕೊಳ್ಳೋ ವ್ಯವಸ್ಥೆ ಕೂಡ ಅದಕ್ಕೆ ಮಾಡಿ ಇಟ್ಟಿದ್ದೇನೆ. ಸದ್ಯಕ್ಕೆ ದತ್ತಕ್ಕೆ ತಗೊಂಡಿದ್ದೇನೆ, 5 ವರ್ಷಕ್ಕೆ ಅಗ್ರಿಮೆಂಟ್ ಆಗಿತ್ತು ಅದು, ಈಗ ಬಹುಶಃ 3-4 ವರ್ಷ ಆಗಿದೆ. ಹಾಗೆ ಸದ್ಯಕ್ಕೆ ಎಷ್ಟು ದಿವಸ ನನಗೆ ದೇವ್ರು ಶಕ್ತಿ ಕೊಡ್ತಾರೆ ಅದನ್ನು ನಡ್ಸ್ಕೊಂಡು ಹೋಗ್ತೇನೆ. ಅದ್ರ ಬಗ್ಗೆ ನನಗೆ ಬೇರೆ ರೀತಿಯ ನೆಗೆಟಿವ್ ಆಲೋಚನೆಗಳಿಲ್ಲ. ಈ ನಿಮ್ಮ ಎಲ್ಲ ಉದ್ಯಮ ಸೇವೆ ಈ ಎಲ್ಲದರ ನಡುವೆ ವಿಶೇಷವಾಗಿ ಬೈಂದೂರು ಕ್ಷೇತ್ರದಲ್ಲಿ ಒಂದು ಮಾತು ಆಗ ಕೇಳಿ ಬರ್ತಾ ಇರುತ್ತೆ, ಯುವಿ ಶೆಟ್ಟರು ರಾಜಕೀಯಕ್ಕೆ ಬರ್ತಾರಾ, ಅವರು ವಿಧಾನಸಭಾ ಸ್ಪರ್ಧೆ ಮಾಡ್ಬೋದು, ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡ್ಬೋದು, ಯಾಕಂತೇಳಿದ್ರೆ ಅವರು DKC ಅವರ ಆಪ್ತರು. ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನೋಡಿ, ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಸುಮಾರು 44 ವರ್ಷ ಆಯಿತು ಉತ್ತರ ಕರ್ನಾಟಕಕ್ಕೆ ಹೋಗಿ. ನಾವು ಕೆಲಸ ಮಾಡುವಾಗ ನಮ್ಮ ಅನೇಕ ರಾಜಕಾರಣಿಗಳ ಒಂದು ಸ್ನೇಹತ್ವ ಮತ್ತೊಂದು ಸರ್ವೇ ಸಾಮಾನ್ಯ ಆಗೋದು. ನನಗೆಲ್ಲ ಪಕ್ಷದಲ್ಲೂ ಕೂಡ ಎಲ್ಲ ಚಿರಪರಿಚಿತರು ಅನೇಕ ಜನ ಇದ್ದಾರೆ, ಅವ್ರ ಹೆಸರೆಲ್ಲ ಹೇಳೋದು ಬೇಡ. ಆದರೆ ಅವರೆಲ್ಲರ ಇದರಲ್ಲಿ DK ಶಿವಕುಮಾರ್ ಅನ್ನುವಂಥ ಒಂದು ಹೆಸರುಂಟಲ್ಲ, ನಮ್ಮದು ಅವ್ರದ್ದು ನಾವೊಂದು ಭಾಳ ಅವಿನಾಭಾವ ಸಂಬಂಧ. ಸುಮಾರು 25-30 ವರ್ಷದಿಂದ ನಮ್ಮದು ಅವ್ರದ್ದು ಭಾಳ ಆತ್ಮೀಯ ಸ್ನೇಹತ್ವ, ಅದು ರಾಜಕೀಯ ಸಂಬಂಧ ಅಲ್ಲ, ಅದನ್ನು ಮೀರಿದ್ದು. ಸೊ ಹೀಗಾಗಿ ನಮಗೆ ಅವ್ರದ್ದು ನಮ್ಮದು ನಾವು ನಮ್ಮದು ಏನೇ ನಮ್ಮ ಕುಟುಂಬದಲ್ಲಿ ಕಾರ್ಯಕ್ರಮ ಇರಲಿ, ಮತ್ತೊಂದು ಇಲ್ಲಿ ನಾವು ಧಾರವಾಡದ ನಮ್ಮ ಮನೆಯಲ್ಲಿ ಯಾವ ಕಾರ್ಯಕ್ರಮ ಇದ್ದರೂ ಅವರು ಕೂಡ ಬಂದು ಹೋಗಿ ನಮ್ಮ ಪ್ರೀತಿಯಿಂದ ನಮಗೆ ಹರಿಸ್ತಾರೆ. ನಾವು ಅವ್ರ ಕುಟುಂಬದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವು ಎಲ್ಲ ಹೋಗ್ತೇವೆ ಬರ್ತೇವೆ, ಆ ರೀತಿಯ ಒಂದು ಸಂಬಂಧ. ಈಗ ನೋಡಿ, ಮನೆ ನಿಮ್ಗೆ ಗೊತ್ತಿರಬೇಕು, ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ರಾಜಗೋಪುರ ನಿರ್ಮಾಣ ಮಾಡಿದ್ವಿ, ಅವರಿಗೆ ಆ 21ನೇ ತಾರೀಕು ಬರಲಿಕ್ಕಾಗಿಲ್ಲ, ಏನೋ ದೆಹಲಿಯಲ್ಲಿ ಏನೋ ಬೇರೆ ಕಾರ್ಯಕ್ರಮ. ಅದು ಮುಂಚಿನ ದಿವಸ ನಮ್ಮ ಶತಚಂಡಿಕೆಯಾಗದ ಪೂರ್ಣಾಹುತಿಗೆ ಬಂದು ಸುಮಾರು 2-3 ಗಂಟೆ ನಮ್ಮ ಜೊತೆ ಇದ್ದು ಎಲ್ಲ ಇದು ಮಾಡಿ ಹೋಗಿದ್ದಾರೆ. ನಾವು ಯಾವುದೇ ಕಾರ್ಯಕ್ರಮ ಮಾಡೋದು ನಮ್ಮ ಜೊತೆ ಇರ್ತಾರೆ. ಈಗ ಕಳೆದ 25-30 ವರ್ಷದಿಂದ ನನಗೆ ಈಗಲ್ಲ 90ರ ದಶಕದಲ್ಲಿ 96-97ರಲ್ಲಿ ಹೇಳ್ತಾ ಇದ್ದೆ, ನೀವು ಇಲೆಕ್ಷನ್ ನಿಲ್ತೀರ ಇಲೆಕ್ಷನ್ ನಿಲ್ತೀರ ಇಲೆಕ್ಷನ್. ನಾವು ಎಲ್ಲೂ ಇದುವರೆಗೂ ಹೇಳೋದಿಲ್ಲ, ಇದುವರೆಗೂ ಹೇಳಿದ್ದಿಲ್ಲ, ಈಗಲೂ ನಿಮ್ಗೆ ಹೇಳ್ತೇವೆ. ಎಲ್ಲ ಪಾರ್ಟಿಯಲ್ಲಿ ನಮ್ಮ ಸ್ನೇಹಿತರು ಅನೇಕ ಜನ ಇದ್ದರೂ ನಾವು ಕಳೆದ 25-30 ವರ್ಷದಿಂದ DK ಶಿವಕುಮಾರ್ ಅವರಿಗೆ ಭಾಳ ಅತ್ಯಂತ ಆಪ್ತತೆಯಿಂದ ಇರೋದ್ರಿಂದ ನಾವು ಖಂಡಿತ ಅದರಲ್ಲಿ ನಾವು ಮುಚ್ಚಿಡುವುದಿಲ್ಲ. ನಾವು ಕಾಂಗ್ರೆಸ್ಸಿಗೆ ಅಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು ಹೇಳ್ದಂಗೆ ಆಗ್ತದೆ ಅಲ್ವಾ? ಹಾಗಂತೇಳಿ ಬೇರೆ ಎಲ್ಲರ ಜೊತೆಗೂ ನಮ್ಮ ಅನೇಕ ಸ್ನೇಹಿತರಿದ್ದಾರೆ, ಅವರೆಲ್ಲ ನಾವು ಅವ್ರ ಜೊತೆ ಒಡನಾಟ ಇದೆ, ಪ್ರೀತಿ ಇದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಇದ್ದೇವೆ ನಾವು, ಯಾಕೆ ಉದ್ಯೋಗಸ್ಥರಲ್ಲ ನಾವು. ಆದರೆ ನೀವು ಪಾರ್ಟಿ ವತಿಯಿಂದ ಈ ರಾಜಕೀಯ ವಿಷಯದಲ್ಲಿ ಕೇಳಿದಾಗ ನಮ್ಮ ಸ್ವಲ್ಪ DK ಶಿವಕುಮಾರ್ ನಾವು ಭಾಳ ಆತ್ಮೀಯರಾದ್ರಿಂದ ನಾನು ಕಾಂಗ್ರೆಸ್ಸಿಗೇನೆ, ಅದರಲ್ಲಿ 2 ಮಾತೇ ಇಲ್ಲ. ಅದು ಹೋದ ಸರ್ತಿ ನೀವು ಹೇಳಿದಾಗೆ ಅದು MLC ಯಾವುದು ಇಲೆಕ್ಷನ್ಸ್ ಅಂತ ಲೋಕಲ್ ಬಾಡಿ ಇಲೆಕ್ಷನ್ನಲ್ಲಿ ನಾನು ನಮಗೆ ಅವಕಾಶ ಇದ್ದರೂ ಒಂದು ಒದಗಿಸಿಕೊಡಿ ಅಂತ ನಾನು ನಮ್ಮ ನಾಯಕರಾದ DK ಶಿವಕುಮಾರ್ಗೆ ನಾನು ಕೇಳಿದ್ದೆ, ಇಲ್ಲ ಅಂತ ಹೇಳೋದಿಲ್ಲ. ಅವರು ಶೆಟ್ಟರೆ ಈ ಸಂದರ್ಭದಲ್ಲಿ ಬೇಡ, ಈ ಮುಂದೆ ಯಾವಾಗಾರ ಸಂದರ್ಭ ಇದ್ದಾಗ ನೋಡೋಣ ಅಂತ ಕೂಡ ಒಂದು ಹಾಗೆ ಒಂದು ಕಿವಿ ಮಾತು ಹೇಳಿದರು. ನಾವು ಅಷ್ಟಕ್ಕೆ ಅದನ್ನು ಅದ್ರ ಬಗ್ಗೆ ಏನು ಪೈಪೋಟಿ ಅಂತ ಇಲ್ಲ, ನಮ್ಗೆ ಆ ಥರ ಇಲ್ಲ. ಅವರು ನಮಗೆ ಎಲ್ಲ ವಿಷಯಕ್ಕೂ ನಮಗೆ ಅವರೇ ಮಾರ್ಗದರ್ಶಕರು, ನಮ್ಮ ಸ್ನೇಹಿತರು. ಸೊ ಹೀಗಾಗಿ ನಾನು ಅವ್ರು ಏನು ಹೇಳಿದರು ಒಂದು ಗೆರೆ ಅದರಲ್ಲಿ ಆಚೆ ಈಚೆ ಆಗೋ ಪ್ರಶ್ನೆ ಅಂತ ಇಲ್ಲ. ಆದ್ದರಿಂದ ಈಗ ಇಲ್ಲಿ ಯಾರೋ ಅನೇಕ ಜನ ಕೇಳಲ್ಪಟ್ಟಿದ್ದಾರೆ, ನೀವು ಏನೋ MLA ನಿಲ್ತೀರಿ, ಹಾಗೆ ನಿಲ್ತೀರಿ, ಭಾಳಷ್ಟು ಜನ ಕೇಳಿದ್ದಾರೆ ಅವ್ರು ಇವ್ರು ಅಂತಾರೆ, ಎಲ್ಲರೂ ಕೇಳ್ತಾರೆ, ಆ ಸರ್ವೇ ಸಾಮಾನ್ಯ, ನಾನು ತಪ್ಪಂತ ಹೇಳೋದಿಲ್ಲ. ಆದ್ರೆ ಒಂದು ಮಾತು ನಿಮ್ಗೆ ಹೇಳ್ತೇನೆ, ನಾವು ಶಾಸಕರು ಅಲ್ಲದೆ ಇದ್ದರೂ ಶಾಸಕರು ಇದ್ದವರು ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ, ಮಾಡ್ತಾರೆ, ಮಾಡಿದ್ದಾರೆ. ಗೋಪಾಲ್ ಪೂಜಾರಿ 3-4 ಸಾರಿ ಈಗಾಗಲೇ ಇಲ್ಲಿ ಈ ಕ್ಷೇತ್ರ ಶಾಸಕರಾಗಿ ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಸುಕುಮಾರ್ ಶೆಟ್ಟರು ಕೂಡ ನಿಮ್ಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನ ಅದ್ರ ಬಗ್ಗೆ ನಾವು ಅವ್ರು ಮಾಡಲಿಲ್ಲ ಇವ್ರು ಮಾಡಿದ್ದಾರೆ ಅಂತ ಹೇಳೋ ವಿಷಯ ಬೇಡ. ಜನಪ್ರತಿನಿಧಿಗಳ ಅಲ್ಲದೇನೂ ಕೂಡ ಸಮಾಜಮುಖಿಯಾದ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ, ಅಂದರೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ನಾವು ಈ ಸಣ್ಣ ಪುಟ್ಟ ಏನು ಮಾಡ್ತಾ ಇದೀವಲ್ಲ, ಇದು ಕೂಡ ಒಂದು ಸಮಾಜಮುಖಿಯಾದ ಕೆಲಸನೇ. ಇದು ಜನಪ್ರತಿನಿಧಿಗಳು ಅಲ್ಲದೇ ಇದ್ದರೂ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಸೊ ಆದ್ದರಿಂದ ಆ ನಿಟ್ಟಿನಲ್ಲಿ ನಾನು ಜನಪ್ರತಿನಿಧಿ ಇಲ್ಲದೇ ನನಗೆ ಅನೇಕ ನಾನು ಸಮಾಜಮುಖಿಯವಾದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ದು, ದೊಡ್ಡ ಬೃಹದಾಕಾರದಲ್ಲಿ ಮಾಡಿದೆ ಅಂತ ನಾನು ಹೇಳೋದಿಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೇನೆ. ಸೊ ಆದ್ದರಿಂದ ಅಂದರೆ ಸಾಧಾರಣದ ಮಟ್ಟಿಗೆ ಎಲ್ಲರೂ ಕೂಡ ಒಂದು ಗುರುತಿಸುವಂಥದ್ದು, ನೆನಪಿಡುವಂಥದ್ದು ನಾನು ಮಾಡಿದೆ ಅಂತ ನಂಗೆ ನಂಬಿಕೆ ಇದೆ. ಸೊ ಆದ್ದರಿಂದ ನೋಡೋಣ, ಅವಕಾಶ ನನಗೆ ಈಗ 62 ವರ್ಷ ಆಗಿದೆ. ಏನಪ್ಪ, ನಾವು ಒಂದು 30-40 ವರ್ಷ ಆ ಏಜಿಗೆ ಬಂದು ರಾಜಕೀಯ ಧುಮುಕಿ ಏನೋ ನಿಂತು ಮಾಡಿ ಎಲ್ಲ ಆಗ್ತಿತ್ತು, ಅದು ಬೇರೆ. ಅಲ್ಲದೆ
ಮತ್ತು ಗೋಪಾಲ್ ಪೂಜಾರು ಕೂಡ ನನ್ನ ಆತ್ಮೀಯ ಸ್ನೇಹಿತರು. ಹಾಗಾಗಿ ನಾನು ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಗೆ ಹೇಳಿದೆ, ಗೋಪಾಲ್ ಪೂಜಾರು ಅಷ್ಟೇ. ನಮ್ಗೆ ಅವ್ರು ಏನು ಹೇಳ್ತಾರೆ ನಾನು ಹಾಗೆ ಕೇಳೋದು ಬಿಟ್ಟರೆ ನಾನು ಇಲ್ಲಿ ನನ್ನದೊಂದು ನಾನು ಹಾಗೆ ಎಲ್ಲ ನಾನು ನಿಲ್ತೇನಂತ ಎಲ್ಲೂ ಹೇಳಿಲ್ಲ. ಅದು ನಿಮಗೆ ಇಲ್ಲಿ ಕ್ಲಿಯರ್ ಹೇಳ್ತೇನೆ, ನಾನು ಎಲ್ಲೂ ಹೇಳಿಲ್ಲ. ಮತ್ತು ಗೋಪಾಲ್ ಪೂಜಾರಿಯವರು ನನಗೆ ಅತ್ಯಂತ ಆತ್ಮೀಯರು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರೇ ಈಗ 3-4 ವರ್ಷದಿಂದ ಟರ್ಮಲ್ಲಿ ಮಾಡಿದ್ದಾರೆ, ಅವರೇ ಮಾಡಿದ್ರು ನಮ್ಮ ಸಂತೋಷನೇ ಇದೆ. ನಾನು ಅದರಲ್ಲಿ ಏನಿದಿಲ್ಲ, ಭಾಳ ಒಂದು ತಲೆ ಕೆಡಿಸ್ಕೊಳ್ಳೋಂಥ ಪ್ರಶ್ನೆ ಏನಿಲ್ಲ. ಮತ್ತು ಸುಕುಮಾರ್ ಶೆಟ್ಟರ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಮೊನ್ನೆ ನಮ್ಮ ರಾಜಗೋಪುರ ಕಾರ್ಯಕ್ರಮಕ್ಕೆ ಅವರೆಲ್ಲ ಬಂದು ಮುಂದೆ ನಿಂತು ನಡೆಸಿಕೊಟ್ಟು ಮಾಡಿಕೊಟ್ಟಿದ್ದಾರೆ. ಒಬ್ಬ ಚುನಾಯಿತ ಪ್ರತಿನಿಧಿ ಆಗಲಿಕ್ಕೆ ಅಂದರೆ ಎಲ್ಲ ಸ್ಪರ್ಧೆ ಇಲ್ಲ, ಅವಕಾಶ ಸಿಕ್ಕಿದಾಗ ಅದನ್ನು ಒಪ್ಕೊಳ್ಳುವಂಥ ಮನಸ್ಸು ಅಂದ್ರೆ ಅದರಷ್ಟಕ್ಕೆ ತಾನಾಗಿ ಒಲ್ದು ಬಂದರೆ ಈ ಮನುಷ್ಯ ಯಾರು ಸನ್ಯಾಸಿಯ ನೀವು ಹೇಳಿ ಅಲ್ವಾ. ಕೊನೆ ಉಸಿರಿರು ತನಕವನು ಅವಕಾಶ ಇದ್ದರೆ ಅದನ್ನು ಸದ್ಬಳಕೆ ಮಾಡುವುದೇ ಮನುಷ್ಯನ ಸಹಜ ಧರ್ಮ. ನಾ ಇಲ್ಲಂದ್ರೆ ಅದು ಸುಳ್ಳು ಹೇಳ್ದಂಗಾಗತ್ತೆ ಅಲ್ವಾ. ಸೊ ಅದರಿಂದ ಅಂಥ ಸನ್ನಿವೇಶ ಬಂದಾಗ ನೋಡೋಣ. ನಾವು ಈಗಲೇ ಅದಕ್ಕೆ ಅರೇ ಪ್ರಪಂಚದಲ್ಲಿ ಇರೋದಕ್ಕಿಂತ ಅಲ್ಲ, ನಮಗೆ ಆರೋಗ್ಯ ಆಯುಷ್ಯ ದೇವರೆಲ್ಲ ಅದಕ್ಕೆಲ್ಲ ಸರಿಯಾದ ಸಂದರ್ಭ ಒದಗಿಸಿ ಕೊಟ್ಟರೆ ಆ ಸಂದರ್ಭ ಬಂದಾಗ ನೋಡೋಣ ಖಂಡಿತ. ಮತ್ತೆ ತಮ್ಮ ಎಲ್ಲ ಚಟುವಟಿಕೆಗಳಿಗೆ ಕುಟುಂಬದ ಸಹಕಾರ ಬಹಳ ಮುಖ್ಯವಾದದ್ದು. ಆ ನೆಲೆಯಲ್ಲಿ ಮಾತಾಡೋದಿದ್ರೆ ನಿಮ್ಮ ಕುಟುಂಬದ ಕುಟುಂಬದ ನೋಡಿ, ನನಗೆ ನಾನು ನನ್ನ ಹೆಂಡತಿ ಮತ್ತು ನನಗೆ ಎರಡು ಹೆಣ್ಣುಮಕ್ಕಳು. ನನ್ನ ದೊಡ್ಡ ಮಗಳು ಈಗಾಗಲೇ ಬಿಕಾಂ ಪದವಿ ಮುಗಿಸಿ ಧಾರವಾಡದಲ್ಲಿ ಈಗ ಅವಳಿಗೆ ಮದುವೆ ಆಗಿದೆ. ಅವಳ ಗಂಡ ಕೂಡ MS ಆರ್ಥೋ ಡಾಕ್ಟ್ರು, ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ನನ್ನ ಎರಡನೇ ಮಗಳು ಅವಳು BBA ಮಾಡಿದ್ದಾಳೆ ಧಾರವಾಡದಲ್ಲಿ. ನಂದು ಈ ವಿದ್ಯಾಸಂಸ್ಥೆಗಳು ಜನರಲ್ ಸೆಕ್ರೆಟರಿ ಆಗಿದ್ದಾಳೆ. ಸ್ವಲ್ಪ ಅವಳು ಸಮಯ ಸಿಕ್ಕಾಗಲ್ಲ ಇಲ್ಲಿ ಬಂದು ನನ್ನ ಜೊತೆ ಸ್ವಲ್ಪ ಓಡಾಡಿಕೊಂಡು ನನಗೆ ಸ್ವಲ್ಪ ಸಹಕಾರಿಯಾಗಿದ್ದಾಳೆ. ಆಮೇಲೆ ಈಗ ಅವಳು MBA ಮಾಡ್ತಾಯಿದ್ದಾಳೆ ಬೆಂಗಳೂರಿನ ದಯಾನಂದ ಸಾಗರ ಇನ್ಸ್ಟಿಟ್ಯೂಷನಲ್ಲಿ MBA ಮಾಡ್ತಾಯಿದ್ದಾಳೆ. ಈಗ ಒಂದು ವರ್ಷ ಆಗಿದೆ ಅಂತ ಕಾಣುತ್ತೆ, ಈ ಕೋವಿಡ್ನಿಂದಾಗಿ ಸ್ವಲ್ಪ ಎಲ್ಲ ಹೆಚ್ಚು ಕಡಿಮೆ ಆಗಿದೆ. ಇನ್ನೊಂದು 6 ತಿಂಗಳು ಒಂದು ವರ್ಷದಲ್ಲಿ ಅದು ಕಂಪ್ಲೀಟ್ ಮಾಡ್ಯಾಳ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ದೊಡ್ಡ ಮಗಳಿಗಂತೂ ಮದುವೆ ಆಗಿದೆ, ಎರಡನೇ ಮಗಳಿಗೊಂದು ಮದುವೆ ಮಾಡಬೇಕು. ಸೊ ಹಾಗಾಗಿ ಮತ್ತೆ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಅವರಷ್ಟಕ್ಕೆ ಅವರು ಚೆನ್ನಾಗಿದ್ದಾರೆ ಎಲ್ಲರೂ ಕೂಡ. ದೇವರ ಆಶೀರ್ವಾದದಿಂದ ನಮ್ಮದು ಭಾಳ ಸಂತೃಪ್ತ ಕುಟುಂಬ ಇದೆ. ಒಬ್ರಿಗೊಬ್ಬರು ಯಾರು ದೂಷಿಸುವಂಥದ್ದು ಬೇಸರ ಮಾಡುವಂಥದ್ದು ಅಂಥದ್ದೇನಿಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಚೆನ್ನಾಗಿದ್ದೇವೆ. ಮತ್ತು ನನ್ನ ಮಕ್ಕಳು ಕೂಡ ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ಮಾಡುವಂಥ ಎಲ್ಲ ಕಾರ್ಯದಲ್ಲೂ ಕೂಡ ನನಗೆ ಅವರು ಸಹಕಾರಿಯಾಗಿದ್ದಾರೆ. ನನ್ನ ಮಡದಿಯಂತೂ ಎಲ್ಲ ನಿಟ್ಟಿನಲ್ಲೂ ಕೂಡ ನನಗೆ ಬೆನ್ನೆಲುಬಾಗಿ ನನ್ನ ಜೊತೆ ಇದ್ದಾಳೆ. ಸಾಕಷ್ಟು ಸಂದರ್ಭದಲ್ಲಿ ನಮ್ಗೆ ಹೀಗೆ ಅನ್ಸುತ್ತೆ, ಈಗ ನಾವು ಕೈಗೊಳ್ಳುವ ಕ್ಷೇತ್ರದ ಎಕ್ಸ್ಪರ್ಟೈಸ್ ಅನ್ನೋದು ಅನುಭವದ ಮೂಲಕನೇ ಜಾಸ್ತಿ ಬರುತ್ತೆ. ಅಂದರೆ ಅದು ನೀವೇ ಅದಕ್ಕೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೇನೆ. ಆ ನೆಲೆಯಲ್ಲಿ ಮಾತಾಡೋದಿದ್ರೆ ಶಿಕ್ಷಣಕ್ಕಿಂತ ಮೀರಿದ ಒಂದು ಅನುಭವ ಇದೆಯಲ್ಲ, ಅದು ಭಾಳ ದೊಡ್ಡದು ಅಂತೇಳಿ. ಖಂಡಿತ, ಅನುಭವ ಇದ್ದಲ್ಲಿ ಅಮೃತತ್ವ ಇರ್ತದಂತೆ. ಸೊ ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಅದಕ್ಕಿಂತ ಒಂದು ಮನುಷ್ಯನಿಗೆ ಸಮಯ ಕಲಿಸುವಂಥ ಸಮಯ ಪ್ರಜ್ಞೆ ಇನ್ನೊಂದಿಲ್ಲ. ಈಗ ನಾವು ಅಥವಾ ಈಗ ನಾವಿರಲಿ ನೀವಿರಲಿ ಎಲ್ಲರಿಗೂ ಕೂಡ ನಾವು ನಡೆದು ಬಂದ ದಾರಿಯನ್ನು ಒಮ್ಮೆ ನಾವು ಅದನ್ನು ಹಿಂದೆ ನೋಡಿ ಅದನ್ನೆಲ್ಲ ಒಂದು ಮೆಲ್ಕು ಹಾಕ್ಕೊಂಡು ಬಂದರೆ ಅದರಲ್ಲಿ ಸಿಕ್ಕಂಥ ಅನುಭವ ಉಂಟಲ್ಲ, ಅದನ್ನೇ ನಾವು ನೆನಪಿಟ್ಕೊಂಡು ನಾವು ಏನೇನು ಸಾಕ್ಷಿ ಗುಡ್ಡೆ ಇಟ್ಕೊಂಡು ಬಂದಿದ್ದೇವೆ ಅಂತ ಹೇಳೋದು ನಮ್ಮ ಮನಸ್ಸಲ್ಲಿದ್ದರೆ ಅದೇ ನಮಗೊಂದು ದೊಡ್ಡ ಆಸ್ತಿ. ಅಂದರೆ ಆ ಥರ ಸಾಕ್ಷಿ ಗುಡ್ಡೆಗಳನ್ನು ನಾವು ನೆನಪು ಏನು ಮಾಡಿದ್ದೇವೆ ಬಿಟ್ಟಿದ್ದೇವೆ ಅಂತ ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರ್ತದೆ. ಆ ಸಾಕ್ಷಿ ಗುಡ್ಡೆ ಇದ್ದರೆ ಅದು ನಿರಂತರ ಅಲ್ವಾ. ಸೊ ಅಷ್ಟು ಮಾಡಿ ನಾವು ಅದು ಎಷ್ಟು ಮಟ್ಟಿ ಮಾಡಿದ್ದೇವೆ ಮಾಡಲಿಲ್ಲ ಅನ್ನೋದು ನಮ್ಮ ನಮ್ಮ ವಿವೇಚನೆಗೆ ಬಿಟ್ಟಂಥ ವಿಷಯ. ಎಷ್ಟೋ ಜನರು 100ರಲ್ಲಿ 50 ಭಾಗದಷ್ಟು ಅಥವಾ 100ರಲ್ಲಿ 80 ಭಾಗದಷ್ಟು ಒಳ್ಳೆಯ ಕೆಲಸ ಮಾಡಿರ್ತಾರೆ, ಇನ್ನೊಂದು 20% ಅದರಷ್ಟು ದುರದೃಷ್ಟು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಕೆಲವರಿಗೆ ಅಂದರೆ ಗುರಿ ಇದ್ದವರು ಗುರಿ ಗುರಿ ಮುಟ್ತಾರೆ, ಕೆಲವರಿಗೆ ಬೇರೆ ಬೇರೆ ಕಾರಣಗಳ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೈವಬಲನೂ ಬೇಕು, ನಮ್ಮ ಪ್ರಯತ್ನವೂ ಬೇಕು. ದೈವಬಲ ನಮ್ಮ ಪ್ರಯತ್ನ ಎರಡೂ ಒಟ್ಟಾದಾಗ ಅದಕ್ಕೆ ನಾವು ಒಂದು ದಾರಿಯಲ್ಲಿ ಮುಂದೆ ನಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನನಗೆ ಖಂಡಿತ ದೇವರು ಆಶೀರ್ವಾದ ಮಾಡಿದ್ದಾರೆ. ದೈವಬಲ ಖಂಡಿತ ಇದೆ ಅಂತೀನಿ ನಾನು. ದೇವಬಲ ಇಲ್ಲದಿದ್ರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆ ಜೊತೆಗೆ ನಮ್ಮ ಜೀವನದಲ್ಲಿ ಯಾವಾಗಲೂ ಈ ಆಲಸ್ಯ ಅನ್ನೋದು ಎಂದೂ ಇಟ್ಕೋಬಾರ್ದು. ನಾವು ನಾಳೆ ಮಾಡೋ ಕೆಲಸ ಅದು ಇವತ್ತನೇ ಅದ್ರ ಬಗ್ಗೆ ಏನಾದ್ರು ಆಲೋಚನೆ ಮಾಡಿದರೆ ನಮ್ಗೆ ಅದರಿಂದ ಒಳ್ಳೆಯ ಗುರಿ ಮುಟ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜೀವನದಲ್ಲಿ. ಈ ನಾನೇನು 40 ವರ್ಷ ಸಾಗಿ ಬಂದಲ್ಲ, ನನ್ನ ಜೀವನ ಉದ್ದಕ್ಕೂ ನಾನು ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ನಾಳೆ ಹೀಗೆ ಮಾಡಿದರೆ ಹೇಗೆ, ನಾಡಿದ್ದು ಹಾ ಈ ಕೆಲಸ ಹೀಗೆ ಮಾಡಿದರೆ ಹೇಗೆ, ಇನ್ನೊಂದು 15 ದಿವಸದಲ್ಲಿ ಇದನ್ನು ಮಾಡಿದರೆ ಹೇಗೆ, ಈ ಥರ ಚಿಂತನೆ ನಾವು ನಮ್ಮ ವಿಚಾರಗಳನ್ನು ನಾವು ಆಲೋಚನೆಗಳು ಮಾಡಿದರೆ ಮುಂದಾಲೋಚನೆ ಇದ್ದರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಯ್ಯೋ ನಾನು ಇದು ಮಾಡಿದ್ರೆ ಏನಾಗುತ್ತೆ, ನನಗೆ ಇದ್ರಲ್ಲಿ ಸೋಲು ಉಂಟಾಗುತ್ತೆ, ಹೀಗೆ ಆಲೋಚನೆ ಮಾಡಿದರೆ ಹಿನ್ನಡೆನೇ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ನೆಗೆಟಿವ್ ಥಿಂಕಿಂಗ್ ಯಾವಾಗಲೂ ಮಾಡದೇ ಪಾಸಿಟಿವ್ ಥಿಂಕಿಂಗ್ ಒಳ್ಳೆಯ ಆಲೋಚನೆಗಳನ್ನೇ ನಾವು ಸದಾ ನಾವು ಮಾಡ್ತಾಯಿದ್ರೆ ಮೆಲುಕಾಗ್ತಾಯಿದ್ರೆ ಮತ್ತು ನಾವು ಹಿಂದೆ ನಡೆದು ಬಂದ ದಾರಿಯನ್ನು ಆಗಾಗ ನೆನಪು ಮಾಡ್ಕೊಳ್ತಾ ಇದ್ದರೆ ನಮ್ಮ ಜೀವನಕ್ಕೆ ಅಂದರೆ ಒಂದು ಒಳ್ಳೆಯ ರೀತಿಯ ಒಂದು
ಸುವ್ಯವಸ್ಥಿತವಾದಂಥ ಮಾರ್ಗದಲ್ಲಿ ಹೋಗಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಈ ಅನುಭವದ ಒಂದು ಮಾರ್ಗದಲ್ಲಿ ಬಂದ ವಿಷಯ. ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಬೇಕನ್ನೋರಿಗೆ ಅಥವಾ ಯಾವುದೋ ಒಂದು ಚಾಲೆಂಜಿಂಗ್ ಜಾಬ್ ಮಾಡ್ಬೇಕನ್ನೋರಿಗೆ ಆ ವ್ಯವಸ್ಥೆಗೆ ಒಳ ಹೊಕ್ಕು ಆ ಸ್ಟ್ರಗಲ್ ಇದೆಯಲ್ಲ ಸರ್, ಅದು ನಿಮಗಿರ್ಬೋದು ಮತ್ತೊಬ್ಬರಿಗೆ ಅದು ಹೊರತಾಗಿಲ್ಲ, ಆದ್ರೆ ತಾವು ಅದನ್ನ ಮೀರಿ ಬೆಳೆದಿದ್ದೀರಿ ಸರ್. ಹೀಗೆ ತಮ್ಮದೇ ಲೈನ್ ಅಲ್ಲಿ ಬರ್ಬೇಕನ್ನೋರಿಗೆ ಯುವಕರಿಗೆ ನೀವ್ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಇವತ್ತಿನ ಯುವಕರಿಗೆ ಖಂಡಿತ ಮುಂಚೆ ಬಹಳ ಒಂದು 30-40-50 ವರ್ಷದ ಹಿಂದೆ ಕೆಲಸ ಮಾಡುವಂಥ ಯುವಕರಿಗೆ ವ್ಯವಸ್ಥೆಗಳು ಕಡಿಮೆ ಇತ್ತು. ಇವತ್ತಿನ ಮೊಬೈಲ್ ಯುಗದಲ್ಲಿ ಯುವಕರು ಕೂಡ ಅದೇ ಅಷ್ಟೇ ಒಂದು ಭಾಳಷ್ಟು ಸ್ಪೀಡಿ ಮನೋಭಾವನೆಯನ್ನು ಹೊಂದಿದ್ದಾರೆ. ಅದನ್ನು ನಕಾರಾತ್ಮಕವಾಗಿ ತೆಗೆದುಕೊಳ್ಳದೆ ಸಕಾರಾತ್ಮಕವಾಗಿ ಅದನ್ನು ಸದ್ಬಳಕೆ ಮಾಡಿಕೊಂಡು ಮುಂದುವರೆದಲ್ಲಿ ಖಂಡಿತ ಇವತ್ತಿನ ಯುವಕರು ನಾವು ಭಾಳ ಎಚ್ಚರಿಯಿಂದ ಕೆಲಸ ಮಾಡ್ತಾರೆ. ಆ 90% ಇವತ್ತಿನ ಯುವಕರು ಯುವ ಪೀಳಿಗೆ ಒಳ್ಳೆ ದಾರಿಯಲ್ಲೇ ಹೋಗ್ತಾ ಇದ್ದಾರೆ, ಮತ್ತು ಅವರಿಗೆ ಅವಕಾಶವೂ ಇದೆ. ಖಂಡಿತ ಅಂಥ ಅವಕಾಶಗಳನ್ನು ಇವತ್ತಿನ ಯುವಕರು ಅದನ್ನು ಸದ್ಬಳಕೆ ಮಾಡಿಕೊಂಡು ಈ ಮೊಬೈಲಲ್ಲೇ ನೋಡಿ, ಈಗ ಬೇಕಾದಷ್ಟು ಕಡೆ ಹೋಗ್ತಾರೆ, ಬರ್ತಾರೆ, ಬೀಚಿಗೆ ಹೋಗ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ. ಹೋಗುವಾಗ ನಾವು ಜಾಗೃತರಾಗಿರ್ಬೇಕು. ಬರೀ ಆ ಸೆಲ್ಫಿ ತಗೊಳ್ಳೋದು, ಅದ್ರ ಆ ಸೆಲ್ಫಿ ತಗೊಳ್ಳೋದ್ರೊಳಗೆ ಅವು ಇನ್ಯಾವ್ದೋ ಒಂದು ತೆರೆ ಬಂದು 3-4 ಜನ ಮಕ್ಕಳನ್ನ ಎಳ್ಕೊಂಡು ಹೋದ್ ನಾವು ಎಷ್ಟೋ ಇದರಲ್ಲಿ ನೋಡಿದ್ದೇವೆ. ಸೊ ಹಾಗಾಗಿ ನಾವು ಪ್ರಥಮವಾಗಿ ನಮ್ಮ ಸೇಫ್ಟಿನ ನೋಡ್ಕೊಳ್ಬೇಕು. ನಮ್ಮ ಸೇಫ್ಟಿಯನ್ನು ನಾವು ನೋಡ್ಕೊಂಡ್ರೆ ಇನ್ನು 10 ಜನರ ಸೇಫ್ಟಿ ನಮ್ಮ ಅವರ ಬಗ್ಗೆ ಅವರ ಸೆಕ್ಯೂರಿಟಿ ನಾವು ನೋಡ್ಕೊಳ್ಳಿ ಸಾಧ್ಯ ಆಗುತ್ತೆ. ನನ್ನನ್ನೇ ನಾನು ಬದುಕಿಸಿಕೊಳ್ಳಿಕ್ಕೆ ನಾನು ಸಾಧ್ಯ ಆಗದೆ ಇದ್ದರೆ, ನನ್ನ ಜೀವನವನ್ನೇ ನಂಗೆ ರೂಪಿಸ್ಕೊಳ್ಳಿಕ್ಕೆ ಆಗದೆ ಇದ್ದರೆ ಅಥವಾ ನನ್ನ ಜೀವನವನ್ನು ನಂಗೆ ಶಾಶ್ವತವಾಗಿ ಇಟ್ಕೊಳ್ಳಿಕ್ಕೆ ಆಗದೆ ಇದ್ದರೆ ಇನ್ನು ಉಳಿದವ್ರ ಜೀವನದ ಬಗ್ಗೆ ನಾನು ಚಿಂತನೆ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಸೊ ಆದ್ದರಿಂದ ಇವತ್ತಿನ ಯುವಕರಿಗೆ ನಾನು ಹೇಳುವುದೇನಂತೇಳಿದ್ರೆ, ಸುಮ್ಮನೆ ಒಂದು ಭ್ರಮಾಲೋಕಕ್ಕೆ ಒಳಗಾಗದೆ, ಓ ಅದು ನಾವು ಅಲ್ಲಿ ಹೋದರೆ ಏನೋ ಆಗುತ್ತೆ, ಇಲ್ಲಿ ಹೋದರೆ ಏನೋ ಆಗುತ್ತೆ, ಅದಕ್ಕೆ ಒಳಗಾಗದೆ ಸಾಧ್ಯವಾದ ಮಟ್ಟಿಗೆ ನಾವು ನಮ್ಮ ಜೀವನವನ್ನು ಗಟ್ಟಿಯಾಗಿ ನಾವು ನೆಲೆಗೊಳ್ಬೇಕು. ಯಾವುದೇ ವೃತ್ತಿಗೆ ಜಾತಿ ಧರ್ಮ ಇಲ್ಲ. ಯಾವ ವೃತ್ತಿಯಲ್ಲಿ ಇರಲಿ, ನಾವು ಒಬ್ಬರು ಕಾಂಟ್ರಾಕ್ಟ್ ಮಾಡ್ಬೋದು, ಇನ್ನೊಬ್ಬರು ಒಂದು ಅಂಗಡಿ ಇಟ್ಕೋಬೋದು, ಅಂದರೆ ಅವರವರ ಕೆಲಸ ಏನು ಮಾಡ್ತಾರೆ ಆ ಲೈನ್ನಲ್ಲಿ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಕೆಲಸ ಮಾಡಿದರೆ ಖಂಡಿತ ಅವನಿಗೆ ಜಯ ಸಿಗ್ತದೆ, ಮತ್ತು ಸದ್ಮಾರ್ಗದಲ್ಲಿ ಹೋಗಲಿಕ್ಕೆ ಅವರಿಗೆ ಒಂದು ಪ್ರೇರಣೆ ಆಗುತ್ತೆ ಅಂತ ನನ್ನ ಒಂದು ಯುವ ಪೀಳಿಗೆ ಇವತ್ತಿಗೆ ನಂದೊಂದು ಸಂದೇಶ. ತಾವು ಬೈಂದೂರು ಕ್ಷೇತ್ರದ ನಾಗರಿಕರಾಗಿ, ಬೈಂದೂರು ಅಂತ ಹೇಳಿದ್ರೆ ಹೀಗಿರಬೇಕಿತ್ತು, ಹೀಗಿದ್ರೆ ಚಂದ, ಹೀಗೆ ಇಂಥ ಕೆಲಸಗಳು ನಮ್ಮ ಊರಿನಲ್ಲಿ ಆದರೆ ಒಳ್ಳೆದಿತ್ತು ಅಂತೇಳಿ ಹೇಳೋದಿದ್ರೆ ಏನಾಗಬೇಕು ಸರ್ ಊರಿನಲ್ಲಿ? ಅಲ್ಲ, ಬೈಂದೂರಿನಲ್ಲಿ ಈಗಾಗಲೇ ಒಳ್ಳೊಳ್ಳೆ ಕೆಲಸಗಳೆಲ್ಲ ಆಗ್ತಾ ಇದೆ. ನಾವು ಕೆಲಸ ಆಗಿಲ್ಲ ಅಂತ ಹೇಳಿದರೆ ನಾವು ತಪ್ಪು ಸಂದೇಶ ಹೇಳ್ದಂಗೆ ಆಗುತ್ತೆ. ಅನೇಕರು ಅವರವ್ರ ಕಾಲಘಟ್ಟದಲ್ಲಿ ಎಲ್ಲರೂ ಒಳ್ಳೊಳ್ಳೆ ಕೆಲಸಗಳನ್ನು, ಈ ಹಿಂದಿನ ಇದ್ದವರು ಕೂಡ ಕಳೆದು ನಮ್ಮ ಸ್ವಾತಂತ್ರ್ಯ ನಂತರ ನಾನು ನೋಡ್ಕೊಂಡು ಬಂದರೆ ಈಗ 40-50 ವರ್ಷ ಹಿಂದೆಲ್ಲ ವಿಚಾರ ಮಾಡಿದರೆ ಏನೂ ಇದ್ದಿಲ್ಲ. ಈಗ ಎಷ್ಟೆಷ್ಟೋ ಅಭಿವೃದ್ಧಿ ಆಗಿದೆ ಅಂದರೆ ಆಯಾ ಈ ಕಾಲಘಟ್ಟಕ್ಕೆ ಅನುಕೂಲಕರ ವಾತಾವರಣ ಇದ್ದಂಥ ಯೋಜನೆಗಳನ್ನು ಸಾಕಾರಗೊಳಿಸಬೇಕಿದ್ರೆ ಅಂಥ ಯೋಜನೆಗಳು ಬೇಕು. ಸೊ ಆ ಯೋಜನೆಗಳನ್ನು ಸಾಕಾರಗೊಳಿಸಲಿಕ್ಕೆ ಆ ಯೋಜನೆ ತರುವಷ್ಟು ಮಟ್ಟಿಗೆ ಗಟ್ಟಿ ಮನಸ್ಸು ಬೇಕು, ಗಟ್ಟಿ ವ್ಯಕ್ತಿಗಳು ಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬೈಂದೂರು ಕ್ಷೇತ್ರ ಒಂದು ಸರ್ವತೋಮುಖ ಅಭಿವೃದ್ಧಿ ಪಥದಲ್ಲಿ ಸಾಗಲಿ, ಅದರಲ್ಲಿ ಯಾರ್ಯಾರು ಭಾಗಿದಾರ ಆಗ್ತಾರೆ, ಯಾರು ಕೈ ಜೋಡಿಸ್ತಾರೆ, ಯುವ ಪೀಳಿಗೆ ಇರ್ಬೋದು ಅಥವಾ ಹಿರಿಯ ಚೇತನರಿರ್ಬೋದು, ಮುಸ್ತತಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಒಂದಾಗಿ ನಮ್ಮ ಬೈಂದೂರು ಕ್ಷೇತ್ರ ಸರ್ವಾಂಗೀಣ ಒಂದು ಸರ್ವತೋಮುಖ ಅಭಿವೃದ್ಧಿಯತ್ತ ಪಥದತ್ತ ಸಾಗಲಿ ಅಂತ ನನ್ನ ಒಂದು ಹಾರೈಕೆ. ತಾವು ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಾಗಿರುವ ಕಾರಣಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ನೀವೊಂದು ಮಹದಾಸೆಯನ್ನು ಇಟ್ಕೊಂಡು ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇದ್ದೀರಿ, ವಿದ್ಯಾರ್ಥಿಗಳಿಗೆ ನೀವೇನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಿ? ನಾನು ಅವರಿಗೆ ಯಾವಾಗಲೂ ನನ್ನ ಪದೇ ಪದೇ ನಾನು ಯಾರೇ ಸಣ್ಣ ಪುಟ್ಟ ಭಾಷಣ ಮಾಡುವಾಗಿರಲಿ, ಮತ್ತೊಂದು ಮಾಡುವಾಗಿರಲಿ, ಅವ್ರಿಗೆ ಮಾತಾಡುವಾಗ ನಾನು ಅವ್ರಿಗೆ ಹೇಳ್ತಾ ಇರ್ತೇನೆ, ಅಂಕ ಒಂದೇ ಮಾದರಿ ಪಟ್ಟಿಯಾಗಿ ಇಟ್ಕೋಬೇಡಿ ಅಂತ ಹೇಳೋದು. ಇದು ನಮ್ಮ ವಿದ್ಯಾಸಂಸ್ಥೆಗಲ್ಲ, ಬೇರೆ ನಾನು ಬೇರೆ ಕಡೆ ಹೋದರೂ ಕೂಡ ಇದನ್ನು ಹೇಳ್ತೇನೆ. ಯಾಕಂದರೆ ಒಂದು ಕ್ಲಾಸ್ನಲ್ಲಿ 50 ಜನ ಅಥವಾ 30 ಜನ ಮಕ್ಕಳಿದ್ದರೆ ಒಂದು ಕ್ಲಾಸ್ನಲ್ಲಿ ಅವರಿಗೆ ಉಪನ್ಯಾಸ ಹೇಳುವವರು ಅಧ್ಯಾಪಕರು ಒಬ್ಬರೇ, ಕೇಳುವವರು 30 ಜನ ಕಿವಿಗಳು ಇರ್ತದೆ. ಹೌದಾ? 30 ಜನ ಕೇಳ್ತಾರೆ. ಈ 30 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯ ಅಂಕ ತೆಗಿತಾರೆ. ಒಬ್ಬ 90 ತೆಗಿತಾನೆ, ಒಬ್ಬ 80 ತೆಗಿತಾನೆ. ಬಟ್ 90 ತೆಗೆಯುವವನಿಗೂ, 40 ತೆಗೆಯುವವನಿಗೂ, 20 ಅಂಕ ತೆಗೆಯುವವನಿಗೂ ಕೂಡ ಹೇಳುವವರು ಒಬ್ಬರೇ ಉಪನ್ಯಾಸಕರು. ಸೊ ಆದ್ದರಿಂದ ಹೇಳುವವರು ಅಲ್ಲಿ ಯಾರನ್ನೂ ಪ್ರತ್ಯೇಕಿಸಿ ಹೇಳುವುದಿಲ್ಲ, ಎಲ್ಲರಿಗೂ ಒಟ್ಟಾಗಿ ಹೇಳ್ತಾರೆ. ಸೊ ಆದ್ದರಿಂದ ನನ್ನ ಮಕ್ಕಳಿಗೆ ಸಂದೇಶ ಏನಂತ ಹೇಳಿದರೆ, ನಮ್ಮ ವಿದ್ಯಾಸಂಸ್ಥೆ ಅಂತಲ್ಲ, ಯಾವುದೇ ವಿದ್ಯಾಸಂಸ್ಥೆಯಲ್ಲಿ ಒಂದು ತರಗತಿಯಲ್ಲಿ ನಾವು ಅದನ್ನು ಉಪನ್ಯಾಸಕರು ಅದನ್ನು ನಮ್ಮ ಬೋಧಿಸುವಾಗ ಏಕಾಗ್ರತೆ ಚಿತ್ತತೆಯಿಂದ ಅದನ್ನು ನಾವು ಆಲಿಸಿ ಅದನ್ನು ಮನದಟ್ಟು ಮಾಡಿಕೊಂಡು ಅದನ್ನು ಹೆಚ್ಚು ರೀತಿಯಲ್ಲಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ನಮಗೆ ಯಾವುದೇ ಪರೀಕ್ಷೆಯಲ್ಲೋ ಮತ್ತು ಬೇರೆ ಬೇರೆ ವಿಷಯಕ್ಕೆ ನಮಗೆ ಉಪಯೋಗ ಆಗ್ತದೆ, ಹೆಚ್ಚಿನ ಅಂಕ ತೆಗೆಯಲಿಕ್ಕೂ ಸಾಧ್ಯ ಆಗುತ್ತೆ.
ಈಗ ಅಂಕ ಅಂತ ಹೇಳಿದರೆ ಸುಮ್ಮನೆ ಬರುವುದಿಲ್ಲ. ಒಂದು ಮಾರ್ಕ್ಸ್ ಒಬ್ಬ 98 ತೆಗಿಬೇಕಿದ್ರೆ ಖಂಡಿತ ಅವನು ಅವನ ಚಿತ್ತ ಎಷ್ಟು ಗಟ್ಟಿ ಇರ್ಬೋದು, ನಾವು ಅದನ್ನ ಆಲೋಚನೆ ಮಾಡಬೇಕು. ಇನ್ನೊಬ್ಬ 30 ತೆಗೆದ, ಅವನು ಕಡಿಮೆ ಅಂತಲ್ಲ, ಸ್ವಲ್ಪ ಅವನು ಏಕಾಗ್ರತೆಯಲ್ಲಿ ಎಲ್ಲೋ ಸ್ವಲ್ಪ ಕಡಿಮೆ ಆಗಿದೆ. ಸೊ ಆದ್ದರಿಂದ ನಾನು ಈ 40 ಮಕ್ಕಳು ಅಂಕಗಳು ಹೆಚ್ಚು ಕಡಿಮೆ ಇರಲಿ, ಆದರೆ ಏಕ ಅಂದರೆ ಅವರು ಯಾವುದೇ ಕಾರಣಕ್ಕೂ ತಮ್ಮ ಮನಸ್ಸನ್ನು ಗಲಿಬಿಲಿಗೊಳಿಸಿಕೊಳ್ಳದೆ ಉಪನ್ಯಾಸಕರು ಹೇಳುವಾಗ ಅದನ್ನು ಶಾಂತ ಚಿತ್ತತೆಯಿಂದ ಕೇಳಿ ಆಲಿಸಿ ಅವರದನ್ನು ಅವ್ರ ತಂದೆಗೂ ತಾಯಿಗೂ ಹೆಸರು ಬರ್ತದೆ, ಅದರಿಂದ ಅವರು ಓದಿದಂಥ ಒಂದು ವಿದ್ಯಾಸಂಸ್ಥೆಗೂ ಹೆಸರು ಬರ್ತದೆ, ಅವ್ರ ಜೀವನಕ್ಕೂ ಮುಂದೆ ಒಳ್ಳೆ ಗುರಿ ಆಗುತ್ತೆ, ಅದೇ ದೊಡ್ಡ ಅಂಕ. ಸೊ ಆದ್ದರಿಂದ ಏಕಾಗ್ರತೆ ಬೆಳೆಸ್ಕೊಳ್ಬೇಕು, ಸಮಚಿತ್ತ ಸಮಭಾವನೆಯಿಂದ ಇರಬೇಕು. ಮನಸ್ಸಿನಲ್ಲಿ ಆಗಾಗ ಗೊಂದಲಮಯ ವಾತಾವರಣ ಈ ಚಿಕ್ಕ ವಯಸ್ಸಿನಲ್ಲಿ ಯಾವ ವಿದ್ಯಾರ್ಥಿಗಳು ಇಟ್ಕೋಬಾರ್ದು. ಆ ನಿಟ್ಟಿನಲ್ಲಿ ನಾನು ಈ ಉಪನ್ಯಾಸಕರ ಹತ್ರ ಅಥವಾ ಬೇರೆ ಬೇರೆ ನಾನು ಮಾತಾಡುವಾಗ ಅವರಿಗೆ ನಾನು ಹೇಳ್ತೀನಿ ಇದನ್ನೆಲ್ಲ ಮಕ್ಕಳಿಗೆ ಮನದಟ್ಟು ಮಾಡಬೇಕಂತೇಳಿ. ಆ ನಿಟ್ಟಿನಲ್ಲ ಮಾಡ್ತಾ ಇದ್ದಾರೆ, ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆ ರೀತಿಯ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದಲೂ ಎಲ್ಲ ಕಡೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ಅಂಥ ಮನೋಭಾವನೆ ಬೆಳೀಲಿ ಅಂತ ನಾನು ಶುಭ ಹಾರೈಸ್ತೇನೆ. ತಮ್ಮ ಬದುಕಿನ ಎಲ್ಲ ಹಿನ್ನೆಲೆಯನ್ನು ತೆರೆದಿಟ್ಟರಿ, ತಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳಿದ್ರಿ, ಸಮಾಜ ಕ್ಷೇತ್ರದ ತೊಡಗಿಸಿಕೊಂಡ ಪರಿಯನ್ನು ಹೇಳಿದ್ರಿ, ಈ ಎಲ್ಲದರ ಮೂಲಕ ಸಮಾಜಕ್ಕೊಂದು ಸಂದೇಶವನ್ನು ನೀಡಿದ್ರಿ. ಇಷ್ಟು ಹೊತ್ತು ಕುಂದಾಪುರ.com ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮನದಾಳವನ್ನು ತೆರೆದಿಟ್ಟಕ್ಕೆ ತಮಗೆ ಅನಂತ ಧನ್ಯವಾದಗಳು. ತಮ್ಮೂ ಕೂಡ ತಾವು ಕೂಡ ನನಗೆ ಇವತ್ತಿನ ದಿವಸ ನಮ್ಮ ಈ ವಿದ್ಯಾಸಂಸ್ಥೆಯ ಇಲ್ಲೇ ನಮ್ಮ ಆವರಣಕ್ಕೆ ತಾವು ಬಂದು ನಮ್ಮ ಎಲ್ಲ ವಿಷಯಗಳನ್ನು ತಾವು ನನ್ನಿಂದ ಮೆಲ್ಕು ಹಾಕಿ ವಿಷಯಗಳನ್ನು ನನ್ನ ಜೊತೆ ತಾವು ಮಾತಾಡಿ ನನಗೊಂದು ಈಗೊಂದು 25-30 ನಿಮಿಷ ಇದನ್ನು ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತ ತಮಗೂ ತಮ್ಮ ಈ ಕುಂದಾಪುರ.com ಮಾಧ್ಯಮದವರಿಗೂ ಕೂಡ ನಾನು ಅತ್ಯಂತ ನನ್ನ ಪ್ರೀತಿಪೂರ್ವಕ ಗೌರವಪೂರ್ವಕ ವಂದನೆಗಳು.